ಸಂಕ್ಷೇಪ ರಾಮಾಯಣದ ಮುಂದಿನ ಚರ್ಚೆ ಇವತ್ತು ನಾವು ಮಾಡುವಂತಹದ್ದು ಚಿತ್ರಕೂಟದ ಮಹಿಮೆ. ಚಿತ್ರಕೂಟಕ್ಕೆ ರಾಮ ಲಕ್ಷ್ಮಣ ಮತ್ತು ಸೀತೆಯರು ಬಂದಾದ ಮೇಲೆ ಅಲ್ಲಿ ಜರುಗಿದಂತಹ ಒಂದಷ್ಟು ಘಟನೆಗಳು, ಮತ್ತು ವಿಶೇಷವಾಗಿ ಚಿತ್ರಕೂಟದ ಮಹಿಮೆ ಬಹಳ ಚೆನ್ನಾಗಿ ನಾರದರು ವಿವರಿಸಿದ್ದಾರೆ. ಅದಾದ ಮೇಲೆ ದಶರಥ ಈ ಲೋಕವನ್ನು ತ್ಯಜಿಸಿ ವಾಪಸ್ಸು ಸ್ವರ್ಗಲೋಕಕ್ಕೆ ಹೋಗ್ತಾನೆ. ಅವನು ಮರಳಿ ಭಗವಂತನೆಡೆಗೆ ಹೋಗೋದಿಲ್ಲ, ಆದರೆ ಸ್ವರ್ಗಲೋಕಕ್ಕೆ ಹೋಗ್ತಾನೆ. ಅದರ ಬಗ್ಗೆ ನಾವು ಇವತ್ತು ಚರ್ಚೆಯನ್ನು ಮಾಡ್ತೇವೆ. ಕಳೆದ ಬಾರಿ ನಾವು ಗುಹ ನಿಷಾದಾಧಿಪತಿಯಾದಂತಹ ಗುಹನ ವಿಶೇಷವಾದಂತಹ ಸ್ಥಾನ, ಮತ್ತು ರಾಮಚಂದ್ರ ಅವನ ಮೇಲೆ ತೋರಿದಂತಹ ವಿಶೇಷವಾದಂತಹ ಕೃಪೆಯ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಇವತ್ತು ಅದಾದ ಮೇಲೆ ಬಂದಂತಹ ಮುಂದಿನ ಪ್ರಸಂಗ ಚಿತ್ರಕೂಟದ ಪ್ರಸಂಗವನ್ನು ನಾವು ಚರ್ಚೆ ಮಾಡಲಿದ್ದೇವೆ. ಕಾಣಿಸ್ತಾ ಇದೆ ಅಂತ ಅಂದ್ಕೋತೀನಿ, ಒಂದು ನಿಮಿಷ. ಸೊ ಶುರು ಮಾಡೋಣ ಇವಾಗ. ಆರಂಭದಲ್ಲಿ ಮತ್ತೆ ವಾಲ್ಮೀಕಿ ಪ್ರಣಾಮ, ಇದನ್ನು ನಾನೇ ಹೇಳ್ಬಿಡ್ತೀನಿ, ಅದಾದ ಮೇಲೆ ನಮ್ಮ ಶ್ಲೋಕಕ್ಕೆ ಹೋಗೋಣ. ಪೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ ವಾಲ್ಮೀಕೇರ್ ಮುನಿಸಿಂಹಸ್ಯ ಕವಿತಾವನಚಾರಿಣಃ ಶೃಣ್ವನ್ ರಾಮ ಕಥಾನಾದಂ ಕೋನಯಾತಿ ಪರಾಂ ಗತಿಂ ಯಪ್ಪಿಬನ್ ಸತತಂ ರಾಮ ಚರಿತಾಮೃತ ಸಾಗರಂ ಅತೃಪ್ತಸ್ಥಂ ಮುನಿಂ ವಂದೇ ಪ್ರಾಚೇತಸ್ಸಮ ಕಲ್ಮಷಂ. ಸೊ ಇವತ್ತಿನ ಶ್ಲೋಕ 29 ಮತ್ತು 30, ಎರಡು ಶ್ಲೋಕಗಳಿಗೆ ಒಂದೇ ವ್ಯಾಖ್ಯಾನ ಇರೋದ್ರಿಂದ ಎರಡನ್ನು ಒಟ್ಟಿಗೆ ನಾವು ನೋಡ್ತಾ ಇದ್ದೇವೆ. ಅದಾದಮೇಲೆ 31ನೇ ಶ್ಲೋಕದಲ್ಲಿ ದಶರಥನ ಪ್ರಸ್ಥಾನ, ಆದರೆ 29 ಮತ್ತು 30 ಈ ಎರಡು ಶ್ಲೋಕಗಳಲ್ಲಿ ಚಿತ್ರಕೂಟದ ಮಹಿಮೆ, ಮತ್ತು ಚಿತ್ರಕೂಟಕ್ಕೆ ಬರುವ ಮುಂಚೆ ಯಾರ ಆದೇಶದ ಮೇರೆಗೆ ಅವರು ಚಿತ್ರಕೂಟಕ್ಕೆ ಬರ್ತಾರೆ ಅನ್ನೋದು ಇದರಲ್ಲಿ ವ್ಯಕ್ತವಾಗಿದೆ. ಇದರ ಬಗ್ಗೆ ನಾವು ಇವಾಗ ಚರ್ಚೆಯನ್ನು ಮಾಡ್ತೇವೆ. ಸೊ ಮತ್ತೆ ಒಬ್ಬರು ದಯವಿಟ್ಟು ನನ್ನ ಹಿಂದೆ ಈ ಶ್ಲೋಕದ ಉಚ್ಚಾರಣೆಯನ್ನು ಮಾಡ್ಬೋದು, ದಯವಿಟ್ಟು ಅನ್ಮ್ಯೂಟ್ ಮಾಡ್ಕೊಳ್ಳಿ ಯಾರಾದರೂ. ಓಕೆ, ಸುಧೀರ ಮಾತಾಜಿ ಅವರು ಮೊದಲು ಮಾಡ್ಕೊಂಡ್ರಾಗ್ಲೆ, ದಯವಿಟ್ಟು ನನ್ನ ಹಿಂದೆ ಹೇಳಿ ಮಾತಾಜಿ. ತೇ ತೇ ವನೇನ ವನೇನ ವನಂ ವನಂ ಗತ್ವಾ ಗತ್ವಾ ನದೀಹಿ ನದೀಹಿ ತೀರ್ತ್ವಾ ತೀರ್ತ್ವಾ ಬಹು ಉದಕಾಃ ಬಹು ಉದಕಃ ಚಿತ್ರಕೂಟಂ ಚಿತ್ರಕೂಟಂ ಅನುಪ್ರಾಪ್ಯ ಅನುಪ್ರಾಪ್ಯ ಭರದ್ವಾಜಸ್ಯ ಭರದ್ವಾಜಸ್ಯ ಶಾಸನಾತ್ ಶಾಸನಾತ್ ರಮ್ಯಂ ರಮ್ಯಂ ಆವಸತಂ ಆವಸತಂ ಕೃತ್ವಾ ಕೃತ್ವಾ ರಮಮಾಣಾಃ ರಮಮಾಣಾಃ ವನೇ ವನೇ ತ್ರಯಃ ತ್ರಯಃ ದೇವ ದೇವ ಗಂಧರ್ವ ಗಂಧರ್ವ ಸಂಕಾಶಾಃ ಸಂಕಾಶಾತ್ ತತ್ರ ತತ್ರ ತೇ ತೇ ನ್ಯವಸನ್ ನ್ಯವಸನ್ ಸುಖಂ ಸುಖಂ ದೇವನೇನ ವನಂ ಗತ್ವಾ ತೇವನೇನ ವನಂ ತೇವನೇನ ವನ್ ಗತ್ವಾ ನದೀಸ್ತೀರ್ತ್ವಾ ಬಹೂದಕಾಃ ನದೀಸ್ತೀರ್ತ್ವಾ ಬಹೂದಕಾಃ ಚಿತ್ರಕೂಟಂ ಅನುಪ್ರಾಪ್ಯ ಚಿತ್ರಕೂಟಂ ಅನುಪ್ರಾಪ್ಯ ಭರದ್ವಾಜಸ್ಯ ಶಾಸನಾತ್ ಭರದ್ವಾಜಸ್ಯ ಶಾಸನಾತ್ ರಮ್ಯಮಾವಸತಂ ಕೃತ್ವಾ ರಮ್ಯಮಾವಸತಂ ಕೃತ್ವಾ ರಮಮಾಣಾವನೇತ್ರಯಃ ರಮಮಾಣಾವನೇತ್ರಯಃ ದೇವಗಂಧರ್ವ ಸಂಕಾಶಾಃ ದೇವಗಂಧರ್ವ ಸಂಕಾಶಾತ್ ತತ್ರ ತೇ ನ್ಯವಸನ್ ಸುಖಂ ತತ್ರ ತೇ ನ್ಯವಸನ್ ಸುಖಂ ದೇವನೇನ ವನಂ ಗತ್ವಾ ದೇವನೇನ ವನಂ ಗತ್ವಾ ನದೀಸ್ತೀರ್ತ್ವಾ ಬಹೂದಕಾಃ ನದೀಸ್ತೀರ್ತ್ವಾ ಬಹೂದಕಾ ಚಿತ್ರಕೂಟಂ ಅನುಪ್ರಾಪ್ಯ ಚಿತ್ರಕೂಟಂ ಅನುಪ್ರಾಪ್ಯ ಭರದ್ವಾಜಸ್ಯ ಶಾಸನಾತ್ ಭರದ್ವಾಜಸ್ಯ ಶಾಸನಾತ್ ರಮ್ಯಮಾವಸತಂ ಕೃತ್ವಾ
ರಮ್ಯಮಾವಸ ತಂ ಕೃತ್ವಾ ರಮಮಾಣಾವನೇತ್ರಯಃ ರಮಮಾಣಾವನೇತ್ರಯಃ ದೇವಗಂಧರ್ವ ಸಂಕಾಶಾಃ ದೇವಗಂಧರ್ವ ಸಂಕಾಶಾತ್ ತತ್ರ ತೇ ನ್ಯವಸನ್ ಸುಖಂ. ತತ್ರ ತೇ ನ್ಯವಸನ್ ಸುಖಂ. ಓಕೆ, ಹರೇ ದಯವಿಟ್ಟು ಕೃಷ್ಣ. ಇನ್ನಿಬ್ರು ಉಚ್ಚಾರಣೆ ಮಾಡ್ಬೋದು. ಭಾನು ಮಾತಾಜಿ ಅವರಾಗಲೇ ಅನ್ಮ್ಯೂಟ್ ಮಾಡ್ಕೊಂಡಿದ್ದಾರೆ. ಭಾನು ಹರೇ ಮಾತಾಜಿ, ಕೃಷ್ಣ ಪ್ರಭು. ಹಾಂ ಮಾಡಿ. ಸೇವನೇನ ವನಂ ಗತ್ವಾ ನದಿ ಸ್ತೀರ್ತ್ವಾ ಬಹುದಕಾಃ ಚಿತ್ರಕೂಟಮನು ಪ್ರಾಪ್ಯ ಭರದ್ವಾಜಸ್ಯ ಶಾಸನಾತ್ ರಮ್ಯಮಾವಸತಂ ಕೃತ್ವಾ ರಮಮಾಣಾವನೇತ್ರಯಃ ದೇವಗಂಧರ್ವ ಸಂಕಾಶಾತ್ ತತ್ರ ತೇ ನ್ಯವಸನ್ ಸುಖಂ. ಧನ್ಯವಾದಗಳು ಪ್ರಭು. ಹರೇ ಕೃಷ್ಣ ಪ್ರಭುಜಿ. ಹಾಂ ದೇವನೇನ ವನಗತ್ವಾ ನದಿ ಸ್ತೀರ್ತ್ವಾ ಬಹುದಕಾಃ ಚಿತ್ರಕೂಟ ಮನು ಪ್ರಾಪ್ಯ ಭರದ್ವಾಜಸ್ಯ ಶಾಸನಾತ್ ರಮ್ಯಮಾನವ ಸತಂ ಕೃತ್ವಾ ರಮಾ ಮಾಣವ ನೇತ್ರಯಃ ದೇವಗಂಧರ್ವ ಸಂಕಾಶ ತತ್ರ ತೇ ನ್ಯಾವಸನ್ ಸುಖಂ. ಧನ್ಯವಾದಗಳು. ಹಾಂ ಧನ್ಯವಾದಗಳು. ಇವಾಗ ಅರ್ಥವನ್ನು ನೋಡೋಣ. ಅರ್ಥ ಮತ್ತೆ ಸರಳ. ತೇ ವನೇನ ವನಂ ಗತ್ವಾ, ಒಂದು ಕಾಡಿನಿಂದ ಮತ್ತೊಂದು ಕಾಡು ಅದನ್ನ ಮುಟ್ಟಿ ಕಾಡಿಗೆ ಹೋಗುವವರಾಗಿ ರಾಮ ಲಕ್ಷ್ಮಣ ಮತ್ತೆ ಸೀತೆಯರು. ತೇ ಅಂದ್ರೆ ಅಲ್ಲಿ ಇದು ಬಹುವಚನ, ಸಂಸ್ಕೃತದಲ್ಲಿ ಏಕವಚನ, ದ್ವಿವಚನ ಮತ್ತೆ ಬಹುವಚನ ಇರುತ್ತೆ. ಸೊ ಸಹ ತೌ ತೇ ಅಂತ ಬರುತ್ತೆ. ಸಹ ಅಂದ್ರೆ ಒಬ್ಬ, ತೇ ತೌ ಅಂದ್ರೆ ಇಬ್ರು, ತೇ ಅಂದ್ರೆ ಮೂರು ಅಥವಾ ಹೆಚ್ಚು. ಸೊ ಮೂರು ಅಥವಾ ಹೆಚ್ಚು ಜನರಿಗೆ ಬಹುವಚನ, ಇಬ್ಬರಿದ್ರೆ ದ್ವಿವಚನ. ಸಾಮಾನ್ಯವಾಗಿ ಬೇರೆ ಭಾಷೆಗಳಲ್ಲಿ ಏಕವಚನ ಮತ್ತೆ ಬಹುವಚನ ಮಾತ್ರ ಇರುತ್ತದೆ. ಅಲ್ಲ, ಕನ್ನಡದಲ್ಲೂ ಹಾಗೇನೆ. ಏಕವಚನ ನಾನು ಮತ್ತೆ ನಾವು, ನೀನು ಮತ್ತೆ ನೀವು, ಅಥವಾ ಅವನು ಮತ್ತೆ ಅವರು, ಆ ರೀತಿ. ಆದರೆ ಸಂಸ್ಕೃತದಲ್ಲಿ ದ್ವಿವಚನ ಕೂಡ ಇರುತ್ತದೆ. ಅದರಿಂದ ತೇ ಅಂದರೆ ಇಲ್ಲಿ ಬಹುವಚನ. ಅದರಿಂದ ಮೂರು ಜನ ಅಟ್ಲೀಸ್ಟ್ ಇದ್ದಾರೆ, ಆದರೆ ಇಲ್ಲಿ ಮೂರೇ ಜನ. ಯಾರು? ರಾಮ ಲಕ್ಷ್ಮಣ ಮತ್ತೆ ಸೀತೆಯರು. ಸೊ ವನೇನ ವನಂ ಗತ್ವಾ, ಒಂದು ಕಾಡಿನಿಂದ ಮತ್ತೊಂದು ಕಾಡಿಗೆ ಹೋಗುವವರಾಗಿ ನದೀಹಿ ತೀರ್ತ್ವಾ ಬಹುದಕಾಹ. ಬಹುದಕಾಹ, ಉದಕ ಅಂದ್ರೆ ನೀರು, ಬಹಳ ನೀರು, ಹೆಚ್ಚು ಬಹಳ ಹೆಚ್ಚಿನ ಅಂಶದಲ್ಲಿ ನೀರು ಇರ್ತಕ್ಕಂಥ ನದಿಗಳನ್ನ ದಾಟಿ. ತೀರ್ತ್ವ ಅಂದ್ರೆ ದಾಟಿ. ಚಿತ್ರಕೂಟಂ ಅನುಪ್ರಾಪ್ಯ, ಚಿತ್ರಕೂಟಕ್ಕೆ ಸೇರಿದರು. ಯಾರ ಆದೇಶದ ಮೇರೆಗೆ ಅಲ್ಲಿಗೆ ಸೇರಿದರು? ಯಾರು ಅವ್ರಿಗೆ ಹೇಳಿದ್ದು ಚಿತ್ರಕೂಟಕ್ಕೆ ಹೋಗಬೇಕು ಅಂತ ಹೇಳಿದ್ರೆ? ಭರದ್ವಾಜಸ್ಯ ಶಾಸನಾತ್, ಭರದ್ವಾಜ ಋಷಿಗಳು ಅಥವಾ ಮುನಿಗಳು ಅವರಿಗೆ ಚಿತ್ರಕೂಟದಲ್ಲಿ ಹೋಗಿ ನೀವು ವಾಸ ಮಾಡಿದರೆ ಅಲ್ಲಿ ಬಹಳ ಸುಂದರವಾದಂತಹ ಪ್ರದೇಶದಲ್ಲಿ ನಿಮಗೆ ಬಹಳ ಇಷ್ಟ ಆಗತ್ತೆ ಅಂತ ಹೇಳ್ತಾರೆ. ಆದ್ದರಿಂದ ಅವರು ಚಿತ್ರಕೂಟಕ್ಕೆ ಬರ್ತಾರೆ. ಅಲ್ಲಿ ರಮ್ಯಂ ಆವಸಥಂ, ಆವಸಥಂ ಅಂತ ಹೇಳಿದ್ರೆ ಪರ್ಣಕುಟೀರ ಅಂತ ಹೇಳ್ತಾರೆ. ಪರ್ಣಕುಟೀರ ಅಂದ್ರೆ ಎಲೆಗಳಿಂದ ಮಾಡಿದಂತಹ ಒಂದು ಅದ್ಭುತವಾದಂತಹ ಒಂದು ಗುಡಿಸಲು. ಗುಡಿಸಲನ್ನ ಅವರು ಮಾಡಿಕೊಂಡು ರಮಮಾಣಾಹ ವನೇತ್ರಯಃ ಅಲ್ಲಿ ರಮಿಸಿದರು. ಅಲ್ಲಿ ಬಹಳ ಸಂತೋಷದಿಂದ ಅಲ್ಲಿ ರಮಿಸುತ್ತಿದ್ದರು. ಯಾರು? ಸೀತಾ, ರಾಮ ಮತ್ತೆ ಲಕ್ಷ್ಮಣರು. ಮತ್ತೆ ಅವರು ಹೇಗಿದ್ರು ಅಲ್ಲಿ ಚಿತ್ರಕೂಟದಲ್ಲಿ? ಒಂದು ಸಾಮಾನ್ಯವಾದಂತಹ ಪರ್ಣಕುಟೀರದಲ್ಲಿ ಅಥವಾ ಎಲೆಗಳ ಗುಡಿಸಲಿನಲ್ಲಿ ಇರಬೇಕಾದ್ರೆ ಹೇಗೆ ಕಾಣ್ತಾ ಇದ್ರು ಅವರು ಅಂತ ಹೇಳಿದ್ರೆ, ದೇವ ಗಂಧರ್ವ ಸಂಕಾಶಾಹ, ದೇವ ಗಂಧರ್ವರಂತೆ ಅವರು ಅಲ್ಲಿ ಅಲ್ಲಿ ರಮಿಸುತ್ತಿದ್ದರು. ಅದರಿಂದ ಅಲ್ಲಿ ತತ್ರ, ತತ್ರ ಅಂದ್ರೆ ಅಲ್ಲಿ ತೇ ಆ ಮೂರು ಜನ ಸುಖಂ ನ್ಯವಸನ್, ಬಹಳ ಸುಖವಾಗಿ ಅಲ್ಲಿ ವಾಸ ಮಾಡುತ್ತಿದ್ದರು. ಸುಮಾರು 3 ತಿಂಗಳು ಅಥವಾ 4 ತಿಂಗಳು ಅಂತ ವಾಲ್ಮೀಕಿ ರಾಮಾಯಣ ಹೇಳುತ್ತೆ. ಅಲ್ಲೇ ಚಿತ್ರಕೂಟದಲ್ಲಿ ಅವರು ವಾಸ ಮಾಡ್ತಾರೆ, ಅಲ್ಲಿ ಬಹಳ ಸುಖವಾಗಿ ಇರ್ತಾರೆ ಅಂತ ರಾಮಾಯಣ ಹೇಳುತ್ತೆ. ಸೊ ಇದರಲ್ಲಿ ಒಂದಷ್ಟು ಅಪೂರ್ವ ಅರ್ಥಗಳು ಇದೆ, ಅದನ್ನು ನಾವು ಚರ್ಚೆ ಮಾಡೋಣ ವ್ಯಾಖ್ಯಾನದಲ್ಲಿ. ಮುಂಚೆ ದಯವಿಟ್ಟು ಯಾರಾದರೂ ಅನುವಾದವನ್ನ ಓದಿ. ನಾನು ಓದ್ತೀನಿ ಹೆಸರು? ಕೃಷ್ಣ ಪ್ರಭು. ಅನುವಾದ ಸರಸ್ವತಿ ಅವರು ಮಾತಾಜಿ ಓದ್ತೀರಾ? ಸರಸ್ವತಿ ಮಾತಾಜಿ ಅವರು ದಯವಿಟ್ಟು ನಾ ಓದಿ. ಹೇಳ್ತೀನಿ ಪ್ರಭು. ಹಾಂ. ಅವರು ರಾಮ ಲಕ್ಷ್ಮಣರು ಕಾಡಿನಿಂದ ಕಾಡಿಗೆ ಪ್ರವೇಶಿಸುತ್ತಾ ಜಲ ಸಮೃದ್ಧವಾದ ನದಿಗಳನ್ನು ದಾಟಿ ಭರದ್ವಾಜರ ಅಪ್ಪಣೆಯಂತೆ ಚಿತ್ರಕೂಟವನ್ನು ಬಳಿಸಾರ್ದು ಅಲ್ಲಿ ಸುಂದರವಾದ ಪರ್ಣಕುಟಿಯನ್ನು ವಾಸಸ್ಥಾನವನ್ನಾಗಿ ಮಾಡಿಕೊಂಡು ದೇವತೆಗಳು ಗಂಧರ್ವರು ಎಂಬಂತೆ ಆನಂದಿಸುವವರಾಗಿ ಮೂವರು ಸುಖವಾಗಿ ವಾಸ ಮಾಡಿದರು. ಹರೇ ಕೃಷ್ಣ ಪ್ರಭು. ಧನ್ಯವಾದಗಳು. ಧನ್ಯವಾದಗಳು. ಸೊ ಚಿತ್ರಕೂಟವನ್ನ ಅವರು ಬಂದು ಸೇರಿದರು. ಕೊನೆಯದಲ್ಲಿ ನಮಗೆ ಬೇಕಾಗಿರೋದು ಈ ಶ್ಲೋಕದಿಂದ ಯಾವುದು ಅಂತ ಹೇಳಿದ್ರೆ, ಚಿತ್ರಕೂಟಕ್ಕೆ ಬಂದು ಅವರು ಸೇರಿದರು. ಇವಾಗ ಇದರ ಮೇಲೆ ವ್ಯಾಖ್ಯಾನ ಏನಿದೆ ಅದನ್ನ ನೋಡೋಣ. ಸೀತಾರಾಮ ಲಕ್ಷ್ಮಣರು ಒಂದು ಕಾಡಿನಿಂದ ಮತ್ತೊಂದು ಕಾಡಿಗೆ ಹೋದರು.
ಏಕೆಂದರೆ ಹೊಸ ಅರಣ್ಯಗಳನ್ನು ನೋಡುವ ಕುತೂಹಲ ಅವರಿಗಿತ್ತು. ಇದುವರೆಗೆ ಕೇವಲ ನಗರಗಳಲ್ಲಿ ಇದ್ರು ರಾಮ ಲಕ್ಷ್ಮಣರು. ಇದಕ್ಕಿಂತ ಮುಂಚೆ ಒಂದು ಬಾರಿ ವಿಶ್ವಾಮಿತ್ರರ ಜೊತೆಗೆ ಹೋಗಬೇಕಾದ್ರೆ, ಅಲ್ಲ ವಿಶ್ವಾಮಿತ್ರರ ಜೊತೆಗೆ ಯಾವಾಗ ಹೋಗ್ತಾರೆ, 12 ವರ್ಷಗಳ ವಯಸ್ಸಿನಲ್ಲಿ ರಾಮ ಲಕ್ಷ್ಮಣರು ವಿಶ್ವಾಮಿತ್ರರ ಜೊತೆಗೆ ತಾಟಕೆಯನ್ನ ಮಾರೀಚ ಮತ್ತೆ ಸುಬಾಹು ಅವರ ದಮನಕ್ಕೋಸ್ಕರ ಹೋಗ್ತಾರೆ. ಆವಾಗ ಇವರು ಅಂದ್ರೆ ರಾಮ ಮತ್ತೆ ಲಕ್ಷ್ಮಣರು ಕಾಡಿಂದ ಕಾಡಿಗೆ ಒಂದ್ಸತಿ ಆಗಲೇ ಹೋಗಿದ್ದಾರೆ, ಎಲ್ಲ ಪ್ರಾಕೃತಿಕ ಸೌಂದರ್ಯ ಏನು ಅಂತ ಆಗಲೇ ನೋಡಿದ್ದಾರೆ. ಆದರೆ ಅದಾಗಿ ಮತ್ತೆ ಇವಾಗ 12 ವರ್ಷ ಆಗಿದೆ. ಏಕೆಂದ್ರೆ ರಾಮಾಯಣದ ಪ್ರಕಾರ 12 ವರ್ಷದ ವಯಸ್ಸಿನಲ್ಲಿ ರಾಮ ಮತ್ತೆ ಲಕ್ಷ್ಮಣರು ವಿಶ್ವಾಮಿತ್ರರ ಜೊತೆಗೆ ಹೋಗ್ತಾರೆ. ಅದೇ ವರ್ಷ ಅಲ್ಲಿ ಜನಕ ಮಹಾರಾಜರ ಆಸ್ಥಾನದಲ್ಲಿ ಮಿಥಿಲೆಯಲ್ಲಿ ರಾಮ ಮತ್ತೆ ಸೀತೆಯರ ವಿವಾಹವಾಗುತ್ತೆ. ಅದರಿಂದ ರಾಮನಿಗೆ ಮದುವೆಯಾದಾಗ ಅಂದ್ರೆ ವಿವಾಹ ಸಂಸ್ಕಾರವಾದಾಗ 12 ವರ್ಷದ ವಯಸ್ಸು, ಮತ್ತೆ ಸೀತೆಗೆ ಕೇವಲ 6 ವರ್ಷದ ವಯಸ್ಸು ರಾಮಾಯಣದ ಪ್ರಕಾರ. ಆದರೆ ಅದಾದ ಮೇಲೆ ಯಾವಾಗ ಈ ದಶರಥನ ಆಜ್ಞೆ ಬರುತ್ತೆ ಅಂದ್ರೆ ವನವಾಸಕ್ಕೆ ಹೋಗ್ಬೇಕಂತ, ಅಲ್ಲಿಯವರೆಗೆ 12 ವರ್ಷಗಳ ಕಾಲ ಆಗಿದೆ. ಅಂದ್ರೆ ರಾಮ ಸೀತೆಯರ ವಿವಾಹ ಆಗಿ 12 ವರ್ಷಗಳ ಕಾಲ ಅವರು ಅಯೋಧ್ಯೆಯಲ್ಲಿ ಸುಖವಾಗಿ ಬಾಳ್ತಾರೆ. ಅದಾದ್ಮೇಲೆ ಮತ್ತೆ ಸುಮಾರು 24 ವರ್ಷ ಅಥವಾ 24 ರಿಂದ 25 ಅಂತ ಇಟ್ಕೋಬಹುದು ರಾಮಚಂದ್ರನಿಗೆ, ಮತ್ತೆ ಸೀತೆಗೆ ಸುಮಾರು 19 ವರ್ಷದ ವಯಸ್ಸು. ಆವಾಗ ಮತ್ತೆ ಅರಣ್ಯಕ್ಕೆ ಬರ್ತಾ ಇದ್ದಾರೆ. ಸೊ ಸೀತೆ ಒಂದ್ಸತಿನೂ ಮುಂಚೆ ಆ ಒಂದು ಪ್ರಸಂಗದ ಲೀಲೆಯಲ್ಲಿ ಯಾವತ್ತೂ ಮುಂಚೆ ಅರಣ್ಯದ ಸೌಂದರ್ಯವನ್ನು ನೋಡಿಲ್ಲ. ಅದರಿಂದ ಅವರಿಗೆ ಕುತೂಹಲ ಇತ್ತು, ಒಂದು ಅರಣ್ಯಗಿಂತ ಮತ್ತೊಂದು ಅರಣ್ಯ ಯಾವುದು ಚೆನ್ನಾಗಿದೆ ಅನ್ನೋದನ್ನ ನೋಡಬೇಕು ಅಂತ ಅವರಿಗೆ ಕುತೂಹಲ ಇತ್ತು. ಅದೇ ಸಮಯದಲ್ಲಿ ನಗರಗಳಿಗೆ ಹೋಗಬಾರದೆಂಬ ಆಕ್ಷೇಪವೂ ಇತ್ತು ಅಲ್ಲ, ನಗರಗಳಿಗೆ ಹೋಗಬಾರದು ಆ ರೀತಿಯಾದಂತಹ ಆಕ್ಷೇಪ ಕೂಡ ಇತ್ತು. ಇಲ್ಲಿ ತೇ ವನೇನ ಎಂದು ಬಿಡಿಸಿಕೊಳ್ಳುವುದಾದರೆ ಇಲ್ಲಿ ಸ್ವಲ್ಪ ಅದ್ಭುತವಾಗಿ ಬರೀತಾರೆ, ಯಾಕೆಂದರೆ ಮೊದಲನೇ ಶಬ್ದ ಇಲ್ಲಿ ನೋಡಿದ್ದೀರಾ ನೀವು, ತೇ ವನೇನ ಅಂತ. ಸೊ ಇಲ್ಲಿ ಸ್ವಲ್ಪ ಶಬ್ದದ ಆಟವನ್ನ ಆಡಿ ಇಲ್ಲಿ ಬೇರೆ ಬೇರೆ ಅರ್ಥಗಳನ್ನ ಇಲ್ಲಿ ಕೊಡ್ತಾರೆ, ಅದನ್ನ ನೀವು ನೋಡ್ಬೋದು. ಇಲ್ಲಿ ತೇ ವನೇನ ಅನ್ನೋದನ್ನ ಬೇರೆ ಬೇರೆ ರೀತಿಯಲ್ಲಿ ನೀವು ಜೋಡಿಸಿದ್ರೆ ಅಥವಾ ಬಿಡಿಸಿದ್ರೆ ಹೇಗೆ ಅರ್ಥ ಬೇರೆ ಬೇರೆ ಆಗತ್ತೆ, ಎಲ್ಲವೂ ಕೂಡ ಪ್ರಸಂಗೋಚಿತ ಅಂತ ಇಲ್ಲಿ ತೋರಿಸ್ತಾರೆ. ತೇ ವನೇನ ಅಂತ ಬಿಡಿಸಿ ಹೇಳಿದರೆ ಆವಾಗ ಮೇಲಿನ ಅರ್ಥ ಬರುತ್ತದೆ. ಅದನ್ನೇ ಇವಾಗ ನಾವು ಓದಿದ್ದು, ತೇ ವನೇನ ವನಂ ಗತ್ವ, ಒಂದು ಕಾಡಿನಿಂದ ಮತ್ತೊಂದು ಕಾಡಿಗೆ ಅವರು ಹೋದರು. ಆದರೆ ಬಿಡಿಸದೆಯೇ ಅಂದ್ರೆ ಬಿಡಿಸದೆ ಹೋದ್ರೆ, ಕೇವಲ ಒಂದೇ ಶಬ್ದವಾಗಿ ತೇ ವನೇನ ಎಂದು ಓದಿದರೆ ಅವರು ಪಾದಚಾರಿಗಳಾಗಿಯೇ ಹೋದರು. ಪಾದಚಾರಿಗಳಾಗಿಯೇ ಅಂತ ಹೇಳಿದ್ರೆ ಬರೀ ಕಾಲಲ್ಲಿ ಅಂತ ಅಲ್ಲ, ಆದ್ರೆ ಅವರು ನಡೆದುಕೊಂಡು ನಡೆದುಕೊಂಡು ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಹೋದರು. ಬರೀ ಕಾಲ್ನಲ್ಲಿ ಅವ್ರು ಹೋಗ್ಲಿಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಭರತ ಬಂದು ಪಾದುಕೆಗಳನ್ನ ರಾಮ ಪಾದುಕೆಗಳನ್ನ ತೆಗೆದುಕೊಂಡು ವಾಪಸ್ಸು ಅಯೋಧ್ಯೆಗೆ ಹೋಗ್ತಾನೆ. ಅಂದ್ರೆ ಅಲ್ಲಿಯವರೆಗಾದ್ರೂ ರಾಮ ಪಾದುಕೆಗಳನ್ನ ಹಾಕೊಂಡಿದ್ದ ಅಂತ ತಾನೆ ಅರ್ಥ. ಅದರಿಂದ ಬರೀ ಕಾಲಲ್ಲಿ ಅಂತ ಅರ್ಥ ಬರೋದಿಲ್ಲ ಇಲ್ಲಿ. ಆದ್ರೆ ಅವರು ನಡೆದುಕೊಂಡೇನೆ ಅಂದ್ರೆ ಪಾದಗಮನವನ್ನ ಮಾಡಿದ್ರು, ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ನಡೆದುಕೊಂಡು ಹೋಗ್ತಾ ಇದ್ರು ಎಂದರ್ಥವಾಗಿ ಇದು ಸಂಗತವಾಗುತ್ತದೆ. ಅದು ಹೇಗೆ ಅಂತ ಇಲ್ಲಿ ಧಾತು ಎಲ್ಲ ವಿವರಿಸಿ ಇಲ್ಲಿ ಹೇಳಿದ್ದಾರೆ. ಅದಾದ ಮೇಲೆ ಮತ್ತೊಂದು ಅರ್ಥ, ಇದು ಬಹಳ ಅದ್ಭುತವಾದಂತ ಅರ್ಥ, ಇದರ ಬಗ್ಗೆನೇ ನಾವು ಚರ್ಚೆ ಮಾಡಿಕೊಂಡಿದ್ದೇವೆ. ಈ ಎರಡು ಬಗೆಯಲ್ಲದೆ ತೇ ಅವನೇನ, ಸಂಸ್ಕೃತದಲ್ಲಿ ಈ ರೀತಿಯಾದಂತಹ ಒಂದು ಅಪೂರ್ವವಾದಂತಹ ಒಂದು ಒಂದು ಅವಕಾಶ ಇದೆ. ಏನಂತ ಹೇಳಿದ್ರೆ ಇಲ್ಲಿ ಇಲ್ಲಿ ನೋಡಿ, ನಾನು ಇಲ್ಲಿ ತೋರಿಸ್ತೀನಿ ಇವಾಗ, ಇದನ್ನು ಸ್ವಲ್ಪ ಗಮನಿಸಿ. ಅಕಸ್ಮಾತ್ ತೇ ವನೇನ ಅಂತ ಹೇಳಿದ್ರೆ ಇದೆರಡು ಬೇರೆ ಬೇರೆ ಶಬ್ದಗಳು ಅಲ್ವಾ, ಆದರೆ ಇದೆರಡು ಸೇರಿಸಿದ್ರೆ ಒಂದೇ ಶಬ್ದ. ಸೊ ಇದೆರಡು ಮೊದಲನೇ ಎರಡು ಅರ್ಥಗಳು ಆಗ್ಲೇನೆ. ಆದರೆ ಇಲ್ಲಿ ಅಕಸ್ಮಾತ್ ತೇ ಅವನೇನ ಅಂತ ಆದರೆ ಆವಾಗ ಇದೆರಡನ್ನ ಸೇರಿಸಿ ಆ ಅನ್ನೋದು ಲುಪ್ತವಾಗಿ ಇಲ್ಲಿ ಮಧ್ಯದಲ್ಲಿ ಒಂದು ಅವಗ್ರಹ ಅಂತ ಬರ್ತದೆ. ಅವಗ್ರಹ ಅಂದ್ರೆ ಹೀಗೆ ಬರಿತೇವೆ, ಇದನ್ನ ಓದೋದು ತೇ ವನೇನ ಅಂತಾನೆ ಓದೋದು, ಆದ್ರೆ ಅಲ್ಲಿ ಎರಡು ಶಬ್ದಗಳಿದೆ, ತೇ ಮತ್ತೆ ವನೇನ ಅಲ್ಲ, ಆದ್ರೆ ಇನ್ನೊಂದು ಯಾವ್ದಿದು, ಇದು ಅವನೇನ ಅಲ್ಲ. ಸೊ ಹೀಗೆ ನಾವು ಬಿಡಿಸಿದ್ರೆ ಅವಾಗ ಏನಾಗತ್ತೆ ಇಲ್ಲಿ ನೋಡಿ ಹೇಳ್ತಾರೆ, ಎಂದು ನಡುವೆ ಅವಗ್ರಹವನ್ನು ಗ್ರಹಿಸಿ ಬಿಡಿಸಿದರೆ ಪರಸ್ಪರ ರಕ್ಷಣಾ ತತ್ಪರರಾಗಿ ಸಂಚರಿಸಿದರೆಂಬ ಅರ್ಥವಾಗುತ್ತದೆ. ಇದಕ್ಕೆ ಗ್ರಂಥದಲ್ಲಿ ಮುಂದಕ್ಕೆ ಪೋಷಣೆಯು ದೊರೆಯುವುದು ಅಲ್ಲ. ಸೊ ಪರಸ್ಪರ ರಕ್ಷಣಾ ತತ್ಪರರಾಗಿ ಅವನೇನ ಅಂತ ಹೇಳಿದ್ರೆ ರಕ್ಷಣೆಯನ್ನ ಬಯಸುವವರಾಗಿ, ರಾಮ ಲಕ್ಷ್ಮಣ ಸೀತೆಯರಿಗೆ ಯಾರಿಂದ ತಾನೇ ರಕ್ಷಣೆ ಬೇಕು ಅಂತ ಹೇಳಿದ್ರೆ ಅದಕ್ಕೆ ಇವಾಗ ವಿವರವನ್ನ ಕೊಡ್ತಾರೆ.
ಸೊ ರಾಮ ಸೀತೆ ಮತ್ತೆ ಲಕ್ಷ್ಮಣ ಕಾಡಿನಲ್ಲಿ ಸಂಚರಿಸುತ್ತಾ ಇರಬೇಕಾದ್ರೆ ಅವರು ಹೇಗೆ ಹೋಗ್ತಾ ಇದ್ರು? ಒಂದೊಂದು ಬಾರಿ ಈ ಒಂದು ಕ್ರಮದಲ್ಲಿ ಸ್ವಲ್ಪ ಭೇದವೂ ಉಂಟು, ಆದರೆ ಹೆಚ್ಚುವರಿ ಅಂತ ಹೇಳಬೇಕಾದ್ರೆ ಹೆಚ್ಚಿನ ಬಾರಿ ಅವರು ವನದಲ್ಲಿ ಅಂದ್ರೆ ಅರಣ್ಯದಲ್ಲಿ ಪ್ರಯಾಣ ಮಾಡ್ತಾ ಇರಬೇಕಾದ್ರೆ ಇದೇ ಕ್ರಮದಲ್ಲಿ ಅವರು ಹೋದ್ರು. ಯಾವ ಕ್ರಮದಲ್ಲಿ ಅಂತ ಹೇಳಿದ್ರೆ ಈ ಫೋಟೋನಲ್ಲಿ ಹೇಗಿದೆಯಲ್ಲ, ಮುಂದಕ್ಕೆ ರಾಮ, ಹಿಂದಕ್ಕೆ ಲಕ್ಷ್ಮಣ, ಮಧ್ಯದಲ್ಲಿ ಸೀತೆ. ಸೀತೆ ಸೀತೆ ಕೈಯನ್ನ ರಾಮಚಂದ್ರ ಹಿಡ್ಕೊಂಡಿದ್ದಾನೆ, ಹಿಂದ್ಗಡೆ ರಕ್ಷಣಾರ್ಥವಾಗಿ ಲಕ್ಷ್ಮಣ ನಿಂತಿದ್ದಾನೆ. ಸೊ ಇದೇ ಕ್ರಮದಲ್ಲಿ ಅವರು ಹೋದ್ರಂತೆ. ಹೆಚ್ಚುವರಿ ಸಮಯ ಇದೇ ಕ್ರಮದಲ್ಲಿ ಅವ್ರು ಹೋಗ್ತಾರೆ. ಒಂದೊಂದು ಬಾರಿ ಮಾತ್ರ, ಒಂದೊಂದು ಬಾರಿ ಲಕ್ಷ್ಮಣ ಮುಂದಕ್ಕೆ ಬರ್ತಾನೆ, ರಾಮ ಹಿಂದೆ, ಆದ್ರೆ ಸೀತೆ ಯಾವಾಗ್ಲೂ ಮಧ್ಯದಲ್ಲೇ ಇರ್ತಾಳೆ. ಯಾಕಂದ್ರೆ ಸೀತೆಯ ಸಂರಕ್ಷಣೆಗೋಸ್ಕರ ಸೀತೆ ಮಧ್ಯದಲ್ಲಿ, ಹೆಚ್ಚಿನ ಬಾರಿ ರಾಮ ಮುಂದೆ, ಆದ್ರೆ ಒಂದೊಂದು ಬಾರಿ ಲಕ್ಷ್ಮಣ ಕೂಡ ಮುಂದೆ. ಸೊ ಅದನ್ನೇ ಈ ಶ್ಲೋಕದಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು, ಅಗ್ರತಃ ಪ್ರಯಯೌ ರಾಮ ಮಧ್ಯೆ ಸೀತಾ ಸು ಮಧ್ಯಮ ಪೃಷ್ಠತಸ್ತು ಧನುಷ್ಪಾಣಿ ಲಕ್ಷ್ಮಣೋನು ಜಗಾಮ. ಅಗ್ರತಃ, ಅಗ್ರತಃ ಅಂದ್ರೆ ಮುಂದೆ, ಪ್ರಯಯೌ ರಾಮ, ರಾಮ ಮುಂದೆ ನಡೆಯುತ್ತಾ ನಡೆಯುತ್ತಾ ಹೋದನು, ಮಧ್ಯೆ ಸೀತಾ ಸು ಮಧ್ಯಮ, ಮಧ್ಯದಲ್ಲಿ ಸೀತೆ. ಸುಮಧ್ಯಮ ಅಂದ್ರೆ ಅವಳ ನಡು ಬಹಳ ಸಣ್ಣದಾಗಿದ್ದಂತಹ ಸೀತೆ ಆ ಮಧ್ಯದಲ್ಲಿ ನಡೀತಾಳೆ. ಪೃಷ್ಠತಃ, ಪೃಷ್ಠತಃ ಅಂದ್ರೆ ಹಿಂದೆ, ಧನುಷ್ಪಾಣಿಯಾದಂತಹ ಅಂದ್ರೆ ಬಿಲ್ಲನ್ನ ಹಿಡಿದಿರುವಂತಹ ಲಕ್ಷ್ಮಣ ಅವನು ನಡೆದು ನಡೆದು ಹೋದನು. ಇವಾಗ ಮೊದಲು ರಾಮಚಂದ್ರನು, ನಡುವೆ ಸೀತೆಯು, ಕೊನೆಯಲ್ಲಿ ಲಕ್ಷ್ಮಣನು, ಈ ಕ್ರಮದಲ್ಲಿ ನಡೆಯುತ್ತಿದ್ದರೆಂದು ಇಲ್ಲಿ ಹೇಳಿದೆ. ಮತ್ತೊಂದು ವಿಶೇಷವು ಈ ಕ್ರಮದಲ್ಲಿರುವುದು. ಇವಾಗ ಬರ್ತಾ ಇರ್ತಕ್ಕಂಥ ವಿಷಯ ಬಹಳ ಮುಖ್ಯ, ದಯವಿಟ್ಟು ಗಮನಿಸಿ. ಮತ್ತೊಂದು ವಿಷಯ ಇದೆ ಇಲ್ಲಿ. ಯಾವುದು ವಿಷಯ ಅಂತ ಹೇಳಿದ್ರೆ, ಪ್ರಣವ. ಪ್ರಣವ ಅಂದ್ರೆ ಏನು? ಓಂಕಾರ. ಇವಾಗ ಓಂಕಾರದಲ್ಲಿ ಮೂರು ಅಕ್ಷರಗಳುಂಟು ಅಲ್ಲ, ಇದನ್ ಬಗ್ಗೆ ನೀವು ಎಷ್ಟೊಂದು ಜನ ಕೇಳಿರ್ತೀರಾ ಅಂತ ಅಂದ್ಕೋತೀನಿ. ಭಗವದ್ಗೀತೆಯನ್ನ ಯಾರು ಚೆನ್ನಾಗಿ ಅಧ್ಯಯನ ಮಾಡಿರ್ತೀರಾ ಅವ್ರಿಗೆ ಖಂಡಿತವಾಗ್ಲೂ ಗೊತ್ತಿರುತ್ತದೆ. ಏಳನೇ ಅಧ್ಯಾಯದಲ್ಲಿ, ಶಬ್ದ ಖೇ ಪೌರುಷಂ ಋಷು ಪ್ರಣವ ಸರ್ವವೇದೇಶು, ಶಬ್ದ ಖೇ ಪೌರುಷಂ ಋಷು ರಸೋಹಮಪ್ಸು ಕೌಂತೆಯ ಪ್ರಭಾಸ್ಮಿ ಶಶಿಸೂರ್ಯಯೋಃ ಪ್ರಣವ ಸರ್ವವೇದೇಶು ಶಬ್ದ ಖೇ ಪೌರುಷಂ ಋಷು ಅಂತ ಕೃಷ್ಣ ಹೇಳ್ತಾನೆ. ಅದರಲ್ಲಿ ಆ ವ್ಯಾಖ್ಯಾನದಲ್ಲಿ ಪ್ರಭುಪಾದರು ಬರೀತಾರೆ, ಬಹಳಷ್ಟು ಆಚಾರ್ಯರು ವಿವರಿಸ್ತಾರೆ. ಪ್ರಣವ ಅಂದ್ರೆ ಏನು? ಓಂಕಾರ. ಓಂಕಾರದಲ್ಲಿ ಮೂರು ಅಕ್ಷರಗಳು ಇವೆ, ಆ ಉ ಮತ್ತೆ ಮಾ ಅಲ್ಲ, ಅಕಾರ ಉಕಾರ ಮಕಾರ. ಈ ಮೂರು ಅಕ್ಷರಗಳನ್ನ ಸೇರಿಸಿದ್ರೆ, ಕೂಡಿಸಿದ್ರೆ ಬರುವಂತಹ ಸಂಯುಕ್ತಾಕ್ಷರ ಅದು ಓಂಕಾರ. ಸಂಯುಕ್ತ ಅಂದ್ರೆ ಅದರಲ್ಲಿ ಅನೇಕ ಅಕ್ಷರಗಳು ಇರ್ತದೆ, ಎರಡು ಅಥವಾ ಹೆಚ್ಚು ಅಕ್ಷರಗಳು ಇದ್ರೆ ಅದಕ್ಕೆ ಸಂಯುಕ್ತಾಕ್ಷರ. ಇಲ್ಲದೆ ಹೋದ್ರೆ ಕೇವಲ ಅಕ್ಷರ ಅಷ್ಟೇ. ಇವಾಗ ಒಂದು ಅ ಇ ಉ ಅಷ್ಟ ಇದ್ರೆ ಅದೆಲ್ಲ ಕೇವಲ ಒಂದೇ ಅಕ್ಷರ. ಆದ್ರೆ ಸಂಯುಕ್ತಾಕ್ಷರ ಅಂದ್ರೆ ಒಂದು ಎರಡಕ್ಕಿಂತ ಹೆಚ್ಚು, ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಅಕ್ಷರಗಳನ್ನ ಸೇರಿಸಿ ಮಾಡುವಂತಹ ಒಂದು ಸಂಯೋಜನೆ ಏನಿದೆ ಅದಕ್ಕೆ ಸಂಯುಕ್ತಾಕ್ಷರ ಅಲ್ಲ. ಉದಾಹರಣೆಗೆ ಕೃಷ್ಣ, ಅದರಲ್ಲಿ ಕೃ ಅನ್ನೋದೇನಿದೆ ಅದು ಸಂಯುಕ್ತಾಕ್ಷರ. ಅದೇ ರೀತಿಯಲ್ಲಿ ಶ್ನ, ಅದು ಕೂಡ ಒಂದು ಸಂಯುಕ್ತಾಕ್ಷರ. ಷಕಾರ ಇದೆ ಮತ್ತೆ ಣಕಾರ ಕೂಡ ಇದೆ ಅದರಲ್ಲಿ. ಸೊ ಎರಡು ವ್ಯಂಜನ ಶ್ನ ಅಂತ ಹೇಳಿದ್ರೆ ಅಲ್ಲಿ ಷಕಾರ, ಣಕಾರ ಮತ್ತೆ ಅಕಾರ ಮೂರಿದೆ ಆಕ್ಚುಲಿ ಅಕ್ಷರಗಳಲ್ಲಿ. ಯಾಕೆಂದ್ರೆ ಎರಡು ವ್ಯಂಜನಗಳು ಮತ್ತೆ ಒಂದು ಅಕ್ಷರ. ದಯವಿಟ್ಟು ಕ್ಷಮಿಸಿ, ಬಹಳ ವ್ಯಾಕರಣ ಆಗೋಗ್ತಾ ಇದೆ ಅಂತ ಅನಿಸ್ತಾ ಇದೆ ಅನ್ಸುತ್ತೆ ನಿಮ್ಗೆ. ಆದ್ರೆ ಇದನ್ನ ಅರ್ಥ ಮಾಡ್ಕೋಬೇಕಾದ್ರೆ ಅದರ ಮೂಲಭೂತ ಸಿದ್ಧಾಂತನ ಅರ್ಥ ಮಾಡ್ಕೋಬೇಕು. ಈ ಒಂದು ಕ್ರಮ ಏನಿದೆ, ಮುಂದಕ್ಕೆ ರಾಮ, ಮಧ್ಯದಲ್ಲಿ ಸೀತೆ, ಮತ್ತೆ ಹಿಂದಕ್ಕೆ ಲಕ್ಷ್ಮಣ ಏನಿದೆ, ಇದು ಯಾವುದನ್ನ ಸೂಚಿಸುತ್ತದೆ ಅಂತ ಹೇಳಿದ್ರೆ, ಇಲ್ಲಿ ಗೋವಿಂದರಾಜರು ವ್ಯಾಖ್ಯಾನಕಾರರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಅದು ಪ್ರಣವ ಅಂದ್ರೆ ಓಂಕಾರವನ್ನ ಸೂಚಿಸುತ್ತದೆ. ಏಕೆ ಅಂದ್ರೆ ಓಂಕಾರದಲ್ಲಿ ಮೂರು ಅಕ್ಷರಗಳು ಇವೆ. ಯಾವುದದು ಅಕ್ಷರಗಳು? ಇವಾಗ ನೋಡಿ ವ್ಯಾಖ್ಯಾನದಲ್ಲಿ ಅದ್ಭುತವಾಗಿ ವಿವರಿಸ್ತಾರೆ. ಸ್ವಲ್ಪ ಸ್ಲೋ ಇದೆ ಅಂತ ಅನ್ಸುತ್ತೆ. ಒಂದೇ ನಿಮಿಷ, ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ ಎಲ್ಲರಿಗೂ. ಸೊ ಮತ್ತೊಂದು ವಿಶೇಷವು ಈ ಕ್ರಮದಲ್ಲಿ ಇರುವುದು. ಪ್ರಣವವೆಂಬ ಓಂಕಾರದಲ್ಲಿ ಮೂರು ಮಾತ್ರೆಗಳಿದ್ದು, ಆ ಉ ಮತ್ತೆ ಮ ಎಂಬಂತಹ ಮೂರು ಮಾತ್ರೆಗಳಿದ್ದು, ಈ ಮೂರು ಇಲ್ಲಿ ಹೇಳಲ್ಪಟ್ಟ ಕ್ರಮವೇ ಸೀತಾ ಲಕ್ಷ್ಮಣರೆಂಬ ತತ್ವದ ವಿವರಣ ರೂಪವಾಗಿದೆ. ಆಯ್ತಾ, ಇದು ಹೇಗೆ ಅನ್ನೋದನ್ನ ಇವಾಗ ಇಲ್ಲಿ ಹೇಳ್ತಾರೆ. ಇಲ್ಲಿ ನೋಡಿ, ಇವಾಗ ಮುಂದಿನ ಸ್ಲೈಡ್ನಲ್ಲಿ ಬರುತ್ತೆ.
ಅಕಾರ ಮೊದಲನೇ ಅಕಾರ ಏನಿದೆ ಅದು ಯಾವ್ದರ ವಾಚಕ ಅಂತ ಹೇಳಿದ್ರೆ ಅಕಾರ ವಿಷ್ಣು ವಾಚಕ, ವಿಷ್ಣುವೇ ಇಲ್ಲಿ ಶ್ರೀರಾಮಚಂದ್ರ. ಇದು ನಮಗೆ ಪ್ರಮಾಣ ಇದಕ್ಕೆ ಎಲ್ಲಿಂದ ಸಿಗತ್ತೆ ಅಂತ ಹೇಳಿದ್ರೆ ಭಗವದ್ಗೀತೆ, ಎಲ್ಲದಕ್ಕೂ ಭಗವದ್ಗೀತೆ ಪ್ರಮಾಣ. ಏಕೆಂದ್ರೆ 10ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾನೆ ಅಕ್ಷರಾಣ ಮಕಾರೋಸ್ಮಿ, ಎಷ್ಟೆಷ್ಟು ಅಕ್ಷರಗಳಿದೆ ಸಂಸ್ಕೃತ ವರ್ಣಮಾಲೆಯಲ್ಲಿ, ಆ ಎಲ್ಲ ಅಕ್ಷರಗಳಲ್ಲಿ ಆ ಅಕ್ಷರ ಸಮೂಹದಲ್ಲಿ ನಾನು ಯಾವ ಅಕ್ಷರವನ್ನ ನಾನು ಸೂಚಿಸ್ತೇನೆ ಅಥವಾ ಸಂಬೋಧಿಸ್ತೇನೆ ಅಂತ ಹೇಳಿದ್ರೆ ಯಾವುದದು ಅಕಾರ. ಸೊ ಅಕಾರ ಎಲ್ಲಿರ್ತದೆ ಅಲ್ಲಿ ಕೃಷ್ಣ ಇರ್ತಾನೆ ಅಥವಾ ವಿಷ್ಣು ಇರ್ತಾನೆ ಅಂತ ನಾವು ತಿಳಿದುಕೊಳ್ಳಬೇಕು. ಆದ್ರಿಂದ ಅಕಾರ ವಿಷ್ಣು ಲಕ್ಷ್ಮೀ ವಾಚಕ, ಸೀತಾದೇವಿಯೇ ಇಲ್ಲಿ ಲಕ್ಷ್ಮಿ. ಅದಾದ್ಮೇಲೆ ಮಕಾರ ಏನಿದೆ ಅದು ಜೀವವಾಚಕ, ಲಕ್ಷ್ಮಣನೇ ಜೀವಾತ್ಮ ಅಥವಾ ಶೇಷತ್ವವೇ ಅವನ ಸ್ವರೂಪ. ಯದ್ಯಪಿ ಲಕ್ಷ್ಮಣ ನಿಜವಾಗ್ಲೂ ಜೀವತತ್ವ ಅಲ್ಲ, ಅಲ್ಲ ಅವನು ಒಂದು ರೀತಿಯಲ್ಲಿ ನೋಡಿದ್ರೆ ವಿಷ್ಣು ತತ್ವನೇ, ಯಾಕೆಂದ್ರೆ ಆದಿಶೇಷನ ಅವತಾರ ಅವನು. ಆದರೆ ಈ ಪ್ರಸಂಗದಲ್ಲಿ ವಿವರಿಸಬೇಕಾದ್ರೆ ಈ ರೀತಿ ಅರ್ಥವನ್ನ ಮಾಡ್ತಾ ಇದ್ದಾರೆ ಅಷ್ಟೇನೆ. ಸೊ ಇದನ್ನ ಕೂಡ ಈ ಯಾವ ಒಂದು ಕ್ರಮ ಇಲ್ಲಿ ಕೊಟ್ಟಿದ್ದಾರೆ, ಅಕಾರ ಭಿನ್ನ ಭಿನ್ನವಾದಂತಹ ಅರ್ಥವನ್ನ ಒಂದೊಂದ್ಸತಿ ಮಾತ್ರ ಮಾಡ್ತಾರೆ. ಉದಾಹರಣೆಗೆ ಅಕಾರ ಯಾವತ್ತೂ ವಿಷ್ಣುವಾಚಕನೇ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಉಕಾರ ಒಂದೊಂದ್ಸತಿ ಜೀವತತ್ವ ಅಂತ ಕೂಡ ಹೇಳ್ತಾರೆ. ಆದ್ರೆ ಇಲ್ಲಿ ನಾವು ನೋಡ್ಬೋದು ವಿವರಿಸ್ತಾ ಇದ್ದಾರೆ, ಅಕಾರ ಅನ್ನೋದು ವಿಷ್ಣುವಾಚಕ, ಉಕಾರ ಅನ್ನೋದು ಲಕ್ಷ್ಮೀವಾಚಕ, ಮತ್ತೆ ಮಕಾರ ಅನ್ನೋದು ಜೀವವಾಚಕ. ಅದರಿಂದ ಈ ಮೂರು ಯಾವ ತತ್ವಗಳಿದೆ ಅದನ್ನ ನಾವು ಈ ಕ್ರಮದಲ್ಲಿ ನಾವು ನೋಡ್ತಾ ಇದ್ದೇವೆ ಅಲ್ಲ. ಸೊ ಮಧ್ಯದಲ್ಲಿ ಸೀತೆ ಆಗಿ ಇದ್ದಾಳೆ, ಮುಂದೆ ಭಗವಂತ, ಹಿಂದೆ ಜೀವಾತ್ಮ. ತಲುಪಬೇಕಾದ್ರೆ ಯಾವತ್ತೂ ಅವನು ನೇರ ಭಗವಂತನನ್ನ ತಲುಪೋದಕ್ಕಾಗೋದಿಲ್ಲ, ಅವನು ಲಕ್ಷ್ಮಿಯ ಮೂಲಕನೇ ಹೋಗಬೇಕು ಅಥವಾ ಸೀತೆಯ ಮೂಲಕನೇ ಹೋಗಬೇಕು. ಅಥವಾ ನಮ್ಮ ಕೃಷ್ಣ ಪ್ರಭು, ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು, ಒಂದ್ ನಿಮಿಷ ಹರೇ ಏನು ಕೃಷ್ಣ ಪ್ರಭುಜಿ. ಕೇಳಿಸ್ತಿಲ್ಲ ಪ್ರಭು. ತೊಂದ್ರೆ ಇಲ್ಲ, ಅದೇನೋ ಸ್ವಲ್ಪ ಇಂಟರ್ನೆಟ್ ಮತ್ತೆ ಸಮಸ್ಯೆ ಆಗಿತ್ತು, ಇವಾಗ ಸರಿ ಹೋಗಿತ್ತು ಅಂತ ಕಾಣುತ್ತೆ, ನೋಡೋಣ. ಸೊ ಇದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ. ಸೊ ಮುಂದುವರ್ಸೋಣ. ಪರಮಾತ್ಮನಿಗೂ ಜೀವಾತ್ಮನಿಗೂ ಲಕ್ಷ್ಮಿ ದ್ವಾರ ಶರಣ್ಯ ಅಲ್ಲ. ನಾನು ವಿಡಿಯೋ ಆಫ್ ಮಾಡ್ಕೊಂಡಿದ್ದೇನೆ, ಯಾಕೆಂದ್ರೆ ವಿಡಿಯೋ ಇಂಟರ್ನೆಟ್ ಸ್ವಲ್ಪ ಅನ್ಸ್ಟೇಬಲ್ ಇದೆ, ಅದರಿಂದ ವಿಡಿಯೋ ಆಫ್ ಮಾಡ್ಕೊಂಡಿದ್ದೇನೆ. ಪರಮಾತ್ಮನಿಗೂ ಜೀವಾತ್ಮನಿಗೂ ಲಕ್ಷ್ಮೀ ದ್ವಾರ ಸಂಬಂಧ ಉಂಟು ಅಲ್ಲ. ಸೊ ಅದರಿಂದಾನೇ ಸೀತೆ ಮಧ್ಯದಲ್ಲಿ, ಲಕ್ಷ್ಮಣ ಹಿಂದೆ, ಮತ್ತೆ ಮುಂದೆ ಶ್ರೀರಾಮಚಂದ್ರ. ಅದರಿಂದ ಏನ್ ಗೊತ್ತಾಗತ್ತೆ ಅಂತ ಹೇಳಿದ್ರೆ, ಜೀವಾತ್ಮ ಭಗವಂತನನ್ನ ಸಮೀಪಿಸಬೇಕಾದ್ರೆ ಅವನು ಯಾವತ್ತೂ ಲಕ್ಷ್ಮೀ ದ್ವಾರ, ಆ ತಾಯಿಯ ಮೂಲಕವೇ ತಂದೆ ಹತ್ರ ಹೋಗಬೇಕು. ಅದನ್ನ ಇದರಿಂದ ನಾವು ತಿಳಿದುಕೊಳ್ಬಹುದು. ಆದುದರಿಂದ ಸಂಸಾರವೆಂಬ ಅರಣ್ಯದಲ್ಲಿ ಭಗವಂತನು ಜೀವಾತ್ಮನೊಡನೆ ಸಂಚರಿಸುವುದು ಆ ಜೀವಾತ್ಮನನ್ನು ಕಾಪಾಡಲು, ತನ್ನ ಶರಣ್ಯ ಸ್ವರೂಪವನ್ನು ಕಾಪಾಡಿಕೊಳ್ಳಲು ಎಂಬುದು ಅವನೇನ ಎಂಬುದರಿಂದ ಸೂಚಿತವಾಗುತ್ತದೆ. ಸೊ ಈ ಮೂರ್ವರು ರಾಮ ಲಕ್ಷ್ಮಣ ಮತ್ತೆ ಸೀತೆಯರು ಆ ಅರಣ್ಯದಲ್ಲಿ ನಡೆಯುತ್ತಿರುವುದು ಯಾವುದಕ್ಕೆ ಸೂಚಕ ಅಂತ ಹೇಳಿದ್ರೆ, ಈ ಸಂಸಾರವೆಂಬ ಅರಣ್ಯದಲ್ಲಿ ಭಗವಂತನು ಕೂಡ ಜೀವಾತ್ಮನ ಜೊತೆಗೆ ನಡೆಯುತ್ತಾನೆ. ಹೇಗೆ? ಪರಮಾತ್ಮನ ರೂಪದಲ್ಲಿ ಅಲ್ಲ, ನಾವು ಹೋಗುವ ಎಲ್ಲ ಸ್ಥಳಗಳಿಗೂ ಭಗವಂತ ಪರಮಾತ್ಮನಾಗಿ ನಮ್ಮ ಜೊತೆಯಲ್ಲೇ ಬರ್ತಾನೆ. ಏನಕ್ಕೆ ಅಂತ ಹೇಳಿದ್ರೆ, ನಮಗೆ ಮಾರ್ಗದರ್ಶನವನ್ನು ನೀಡುವುದಕ್ಕಾಗಿ ಅಲ್ಲ. ಸೊ ನಾವು ಭಗವಂತನಿಗೆ ಶರಣಾಗತಿಯನ್ನ ಮಾಡಿದ್ರೆ ನಾವು ಶರಣಾಗತರಾಗ್ತೇವೆ.
ಆದರೆ ಭಗವಂತ ಶರಣ್ಯ ಆಗ್ತಾನೆ. ಶರಣ್ಯ ಅಂತ ಹೇಳಿದ್ರೆ ಏನು, ಶರಣಾಗತಿಯನ್ನ ಮಾಡುವುದಕ್ಕೆ ಯೋಗ್ಯನಾದಂಥವನು ಭಗವಂತ. ಅದರಿಂದ ಅವನು ಶರಣ್ಯ, ಮತ್ತೆ ನಾವು ಶರಣಾಗತ. ಆದುದರಿಂದ ಅವರು ಜಗದ್ರಕ್ಷಣಾರ್ಥಕವಾಗಿ ಕಾಡಿನಲ್ಲಿ ಸಂಚರಿಸಿದರು ಎಂಬ ಅಂತರಾರ್ಥವು ಈ ಶ್ಲೋಕದಲ್ಲಿ ಧ್ವನಿತವಾಗುತ್ತದೆ. ಸೊ ಇದಾದ್ಮೇಲೆ ಒಂದಷ್ಟು ಅಪೂರ್ವ ಅರ್ಥಗಳನ್ನ ಇಲ್ಲಿ ವಿವರಿಸ್ತಾರೆ, ಬೇರೆ ಬೇರೆ ಶಬ್ದಗಳನ್ನ ತೆಗೆದುಕೊಂಡು. ಸೊ ವನೇನ ಎಂಬಂತಹ ಶಬ್ದಕ್ಕೆ ಮತ್ತೊಂದು ಅರ್ಥ ಏನು ಇದೆ ಅಂತ ಹೇಳಿದ್ರೆ, ನೀರು ಎಂಬಂತಹ ಅರ್ಥವಿದೆ. ಅದರಿಂದ ಅಮರಕೋಶದಲ್ಲಿ ನೀರು ಅಂತ ಅರ್ಥ ಇರೋದ್ರಿಂದ ಈ ಮೂವರು ನೀರಿನಿಂದ ತುಂಬಿದ್ದ ಕಾಡುಗಳಿಗೆ ಹೋದರು, ಬರಡು ಪ್ರದೇಶದಲ್ಲಲ್ಲ. ಅವರು ಒಂದು ಕಾಡಿಗೆ ಹೋದು ಅಂತ ಮಾತ್ರಕ್ಕೆ ಅಲ್ಲಿ ಯಾವುದೇ ಸೌಕರ್ಯಗಳು ಇಲ್ಲ, ಆ ರೀತಿಯಾದಂಥ ಕಾಡುಗಳಿಗೆ ಹೋಗಲಿಲ್ಲ. ಉದಾಹರಣೆಗೆ ಯಾವುದು ಡೆಸರ್ಟ್ ಇದೆ ಅಂತ ಹೇಳ್ತಾರೆ, ಆ ರೀತಿಯಾದ ಬರಡು ಪ್ರದೇಶಕ್ಕೆ ಹೋಗಲಿಲ್ಲ. ಆದರೆ ಅವರು ಬಹಳ ಎಲ್ಲ ಪ್ರಾಕೃತಿಕ ಸೌಂದರ್ಯವಿದ್ದಂತಹ ಕಾಡುಗಳಲ್ಲಿ ಅವರು ಸಂಚರಿಸಿದರು. ಸೊ ಬಹುದಕಾಹ ಮತ್ತೊಂದು ಯಾವುದು ಶಬ್ದ ಇದೆ, ಅದು ಏನನ್ನ ಸೂಚಿಸುತ್ತೆ ಅಂತ ಹೇಳಿದ್ರೆ, ಬಹಳ ನೀರಿರುವ ಒಂದು ನದಿಯನ್ನು ಅವರು ದಾಟಿದರು. ಬಹಳ ನೀರು ಇರುವ ಒಂದು ನದಿಯನ್ನ ಅವರು ದಾಟಿದರು. ಯಾವುದದು? ಶಾಸ್ತ್ರಗಳ ಪ್ರಕಾರ ಇದು ಗಂಗೆ. ಏನಕ್ಕೆ ಅಂತ ಹೇಳಿದ್ರೆ, ಶಾಸ್ತ್ರಗಳಲ್ಲಿ ಯಾವುದೇ ವಿಶೇಷಣವಿಲ್ಲದೆ ನದಿಗಳನ್ನು ವರ್ಣಿಸುವುದಾದರೆ ಅದು ಗಂಗೆಯೆಂದೇ ನಾವು ಅರ್ಥ ಮಾಡಿಕೊಳ್ಳಬೇಕು. ಸೊ ಇಲ್ಲಿ ಬಹುದಕಾಹ ಅಂತ ಹೇಳಿ ಮುಗಿಸ್ಬಿಟ್ರೆ ಅಷ್ಟೇನೆ, ಅದಕ್ಕೆ ಯಾವುದೇ ಹೆಸರನ್ನ ಹೇಳಿಲ್ಲ. ಅದರಿಂದ ಶಾಸ್ತ್ರಗಳಲ್ಲಿ ಯಾವುದೇ ಹೆಸರನ್ನ ಹೇಳದೆ ಒಂದು ನದಿಯ ಒಂದು ಪ್ರಸ್ತಾವನೆಯನ್ನು ಮಾಡ್ತಾರೆ ಅಂತ ಹೇಳಿದ್ರೆ, ಖಂಡಿತವಾಗ್ಲೂ ಅದು ಗಂಗೆಯ ಪ್ರಸ್ತಾವನೆಯನ್ನೇ ಮಾಡ್ತಾ ಇದ್ದಾರೆ, ಗಂಗೆಯ ಬಗ್ಗೆನೇ ಹೇಳ್ತಾ ಇದ್ದಾರೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು ಅಂತ ಇಲ್ಲಿ ವ್ಯಾಖ್ಯಾನಕಾರರು ಹೇಳ್ತಾ ಇದ್ದಾರೆ. ಅದಷ್ಟು ಮಾತ್ರ ಅಲ್ಲ, ನದೀಹಿ ಮತ್ತು ಬಹುದಕಾಹ ಎಂಬ ಬಹುವಚನ, ಮತ್ತೆ ಇಲ್ಲಿ ಬಹುವಚನ. ಅದರಿಂದ ಒಂದೇ ಒಂದು ನದಿಯನ್ನ ದಾಟಲಿಲ್ಲ, ಆದರೆ ಅನೇಕ ಅನೇಕ ನದಿಗಳನ್ನ ಅವರು ದಾಟ್ತಾರೆ. ಯಾವುದೊಂದು ನದಿಗಳು ಅಂತ ಹೇಳಿದ್ರೆ, ಗಂಗೆ, ಯಮುನೆ, ಮತ್ತೆ ಮಂದಾಕಿನಿ. ಮಂದಾಕಿನಿ ನದಿ ಎಲ್ಲಿದೆ ಅಂತ ಹೇಳಿದ್ರೆ, ಚಿತ್ರಕೂಟದ ಹತ್ತಿರ ಇದೆ. ಇವತ್ತು ಕೂಡ ಮಂದಾಕಿನಿ ನದಿ ಅಲ್ಲೇ ಹರಿತದೆ. ಹೇಗೆ ಅಯೋಧ್ಯೆಯಲ್ಲಿ ಸರಯೂ ಹರಿತದೆ, ಅದೇ ರೀತಿಯಲ್ಲಿ ಮಂದಾಕಿನಿ ಚಿತ್ರಕೂಟದಲ್ಲಿ ಹರಿಯತ್ತೆ. ಸೊ ಅದೇ ರೀತಿ ಈ ಮೂರು ನದಿಗಳನ್ನ ಅವರು ದಾಟ್ತಾರೆ. ಆಮೇಲೆ ಭರದ್ವಾಜ ಈ ಒಂದು ಶಬ್ದಕ್ಕೆ ಏನರ್ಥ ಅನ್ನೋದನ್ನ ಕೂಡ ಇಲ್ಲಿ ಹೇಳ್ತಾರೆ. ಭರದ್ವಾಜ ಋಷಿಗಳು ಬಹಳ ಪ್ರಸಿದ್ಧವಾದಂತಹ ಋಷಿಗಳು. ಆ ಒಂದು ಭರದ್ವಾಜ ಎಂಬಂತಹ ಶಬ್ದಕ್ಕೆ ಏನರ್ಥ, ಯಾಕಂದ್ರೆ ಸಂಸ್ಕೃತದಲ್ಲಿ ಒಂದೊಂದು ಶಬ್ದಕ್ಕೂ ಒಂದೊಂದು ಅರ್ಥ ಇರುತ್ತದೆ. ಶಬ್ದ ಅರ್ಥವಿಲ್ಲದೆ ಶಬ್ದ ಇರೋದಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ಆಂಗ್ಲ ಭಾಷೆಯಲ್ಲಿ ಆ ರೀತಿ ಎಷ್ಟೊಂದು ಶಬ್ದಗಳಿದೆ. ಇವಾಗ ಜಾನ್ ಅಂತ ಕರೀತಾರೆ, ಹೆಸರೇನು ಜಾನ್. ಜಾನ್ ಅಂದ್ರೆ ಏನರ್ಥ? ಏನು ಅರ್ಥ ಇಲ್ಲ. ಬೇಕಾದ್ರೆ ಆ ಜಾನ್ಗೆ ಕ್ಯಾಟ್ ಅಂತ ಕೂಡ ಹೆಸರು ಇಡಬಹುದಾಗಿತ್ತು, ಅಥವಾ ಡಾಗ್ ಅಂತ ಕೂಡ ಹೆಸರು ಇಡಬಹುದಾಗಿತ್ತು. ಆದ್ರೆ ಜಾನ್ ಅಂತ ಏನೋ ಮಾಡಿ ಇಟ್ಟಿದ್ದಾರೆ ಅಷ್ಟೇನೆ ಅಲ್ಲ. ಅಥವಾ ಡಾಗ್ ಏನಿದೆ, ನಾಯಿ, ನಾಯಿಗೆ ಬೇಕಾದ್ರೆ ಜಾನ್ ಅಂತ ಹೆಸರಿಡ್ಬೋದು ಅಲ್ಲ. ಅದು ಆ ರೀತಿ ಇಡೋದಿಲ್ಲ, ಅಂದ್ರೆ ಸುಮ್ಮನೆ ಜೋಕ್ ಮಾಡ್ತಾ ಇದ್ದೀನಿ ಅಷ್ಟೇನೆ. ಆದ್ರೆ ಅದಕ್ಕೆ ಏನು ಅರ್ಥ ಇಲ್ಲ ಆ ಶಬ್ದಗಳಿಗೆ. ಆದ್ರೆ ಸಂಸ್ಕೃತದಲ್ಲಿ ಆ ರೀತಿ ಅಲ್ಲ ಅಲ್ಲ. ಸೊ ಭರದ್ವಾಜ ಎಂಬಂತ ಶಬ್ದಕ್ಕೆ ಏನರ್ಥ ಇದು ನೋಡಿ, ಋಗ್ವೇದದಲ್ಲಿ ಇರುವಂತಹ ಅರ್ಥ ಅಂತ ಹೇಳ್ತಾ ಇದ್ದಾರೆ. ಏಷವು ಏವ ಬಿಭ್ರತ್ ವಾಜ, ವಾಜಸ್ಥಾ ಏಷ ವಿಭಕ್ತಿ. ವಾಜ ಎಂದರೆ ಸಾಮಾನ್ಯ ಜನ. ಭರದ್ವಾಜ ಋಷಿಯು ಸಾಮಾನ್ಯ ಜನರನ್ನು ಪೋಷಿಸುವುದರಿಂದ ಆತನಿಗೆ ಈ ಹೆಸರು. ಯಾವ ಹೆಸರು? ಭರದ್ವಾಜ. ಅಂದ್ರೆ ಜನರ ಪೋಷಣೆಯನ್ನ ಅವನು ಮಾಡ್ತಾನೆ. ಹೇಗೆ? ಆಧ್ಯಾತ್ಮಿಕ ಪೋಷಣೆಯನ್ನ ಅವನು ಮಾಡ್ತಾನೆ ಅಂತ ಅರ್ಥ. ಅದೇ ರೀತಿ ಮತ್ತೊಂದು ಅರ್ಥ, ಇದು ಇನ್ನು ಹೆಚ್ಚು ಪ್ರಮುಖವಾದಂತ ಅರ್ಥ. ವಾಜ ಎಂದರೆ ವೀರ್ಯ ಅಲ್ಲ, ಸೀಮನ್, ಇಂಗ್ಲಿಷ್ ನಲ್ಲಿ ಸೀಮನ್, ವೀರ್ಯ. ಗಂಡಸಿನಲ್ಲಿ ಇರ್ತಕ್ಕಂತಹ ಒಂದು ಬಹಳ ವರ್ಚಸ್ಸು, ಆ ವರ್ಚಸ್ಸು, ಆ ವರ್ಚಸ್ ಶಕ್ತಿ ಏನಿದೆ ಅದಕ್ಕೆ ಅದು ವೀರ್ಯ ಅಲ್ಲ. ಸೊ ವೀರ್ಯ ಅನ್ನೋದು ಗಂಡಸನ್ನ ಗಂಡಸಾಗಿ ಮಾಡುವಂತಹ ಒಂದು ಅಭೂತಪೂರ್ವವಾದಂತಹ ಶಕ್ತಿ. ಅದರಿಂದ ತನ್ನ ವೀರ್ಯವನ್ನು ಕಾಪಾಡಿಕೊಂಡು ಬ್ರಹ್ಮಚರ್ಯದ ಪಾಲನೆಯನ್ನು ಮಾಡುವುದರಿಂದ ಆತನಿಗೆ ಭರದ್ವಾಜ ಎಂದು ಹೆಸರು ಅಲ್ಲ. ಋಷಿಮುನಿಗಳೆಂದರೆ ಯಾರು ಅಂತ ಹೇಳಿದ್ರೆ, ಪ್ರಾಯಶಃ ಹತ್ತನೇ ಸ್ಕಂದದಲ್ಲಿರಬೇಕು, ಬ್ರಹ್ಮನ ಪ್ರಾರ್ಥನೆಗಳಲ್ಲಿ 14ನೇ ಅಧ್ಯಾಯ, ದಶಮಸ್ಕಂಧ ಭಾಗವತ 14ನೇ ಅಧ್ಯಾಯದಲ್ಲಿ ಬ್ರಹ್ಮನ ಪ್ರಾರ್ಥನೆಗಳಲ್ಲಿ ಬರುತ್ತದೆ. ಬ್ರಹ್ಮಲೋಕದಲ್ಲಿ ವಾಸಿಸುವಂಥವರು ಯಾರು ಅಂತ ಹೇಳಿದ್ರೆ, ಯಾರು ತಮ್ಮ ವೀರ್ಯವನ್ನ ಅನಾವಶ್ಯಕವಾಗಿ ಅವರು ಕಳೆದುಕೊಳ್ಳುವುದಿಲ್ಲ ಅಲ್ಲ, ಅನಾವಶ್ಯಕವಾಗಿ ಯಾರು ವೀರ್ಯವನ್ನ ಕಳೆದುಕೊಳ್ಳುವುದಿಲ್ಲ, ಅವರು ಭಕ್ತಿಯನ್ನ ಅಭ್ಯಾಸ ಮಾಡದೇ ಹೋದರೂ ಕೂಡ ಅವರು ಬ್ರಹ್ಮಲೋಕದಲ್ಲಿ ಅವರು ವಾಸ ಮಾಡಬಹುದು. ಅನೇಕಾನೇಕ ಸಾವಿರಾರು ವರ್ಷಗಳ ಕಾಲ, ಬ್ರಹ್ಮನ ವಯಸ್ಸಿನವರೆಗೆ ಅವರು ಬ್ರಹ್ಮಲೋಕದಲ್ಲಿ ವಾಸ ಮಾಡಬಹುದು. ಯಾವಾಗ? ಅನಾವಶ್ಯಕವಾಗಿ ವೀರ್ಯವನ್ನ ಕಳೆದುಕೊಳ್ಳದೆ ಹೋದರೆ.
ಸೊ ವೀರ್ಯವನ್ನ ನಾವು ಖರ್ಚು ಮಾಡುವಂತಹದ್ದು ಕೇವಲ ಸಂತಾನ ಪ್ರಾಪ್ತಿಗೋಸ್ಕರ ಮಾತ್ರ, ಅದನ್ನ ಬಿಟ್ಟು ಅನಾವಶ್ಯಕವಾಗಿ ಅದನ್ನ ವ್ಯರ್ಥ ಮಾಡದೆ ಹೋದರೆ ಅವರು ಹೋಗಿ ಬ್ರಹ್ಮಲೋಕದಲ್ಲಿ ವಾಸ ಮಾಡಬಹುದು. ಅವರು ಭಕ್ತರಾಗದೆ ಅಭಕ್ತರಾಗಿದ್ದರೂ ಕೂಡ ಅವರು ಹೋಗಿ ಅಲ್ಲಿ ವಾಸ ಮಾಡಬಹುದು ಅಂತ ಬ್ರಹ್ಮ ತನ್ನ ಪ್ರಾರ್ಥನೆಗಳಲ್ಲಿ ಹೇಳ್ತಾನೆ. ಸೊ ಆ ಭರದ್ವಾಜನೇ ಸೀತಾರಾಮ ಲಕ್ಷ್ಮಣರಿಗೆ ಚಿತ್ರಕೂಟದಲ್ಲಿರಬೇಕಾಗಿ ಅಪ್ಪಣೆ ಮಾಡಿದ್ದನು. ಇದು ನಾವು ರಾಮಾಯಣವನ್ನು ಓದಿದ್ರೆ ಅವಾಗ ಅಲ್ಲಿ ಗೊತ್ತಾಗ್ತದೆ. ಯಾವಾಗ ಗುಹನನ್ನ ಭೇಟಿ ಮಾಡಿ ಅಲ್ಲಿಂದ ಹೊರಡ್ತಾರೆ, ಅಲ್ಲಿಂದ ಚಿತ್ರಕೂಟಕ್ಕೆ ಬರಬೇಕಾದ್ರೆ, ಚಿತ್ರಕೂಟಕ್ಕೆ ಹೋಗ್ಬೇಕಂತ ಅವರಿಗೆ ಗೊತ್ತಿಲ್ಲ ರಾಮ ಲಕ್ಷ್ಮಣ ಮತ್ತೆ ಸೀತೆಯರಿಗೆ. ಆದ್ರೆ ಅಲ್ಲಿ ಹೋಗ್ಬೇಕಾದ್ರೆ ದಾರಿಯಲ್ಲಿ ಅವರಿಗೆ ಭರದ್ವಾಜನ ಆಶ್ರಮ ಸಿಗ್ತದೆ. ಭರದ್ವಾಜ ಋಷಿಮುನಿಗಳನ್ನ ಭೇಟಿಯಾಗಿ ಅವರಿಗೆ ತಮ್ಮ ಅರಣ್ಯ ಗಮನದ ಬಗ್ಗೆ ತಿಳಿಸಿದ ಮೇಲೆ ಆವಾಗ ಭರದ್ವಾಜ ಋಷಿಗಳು ಅವರಿಗೆ ಅಪ್ಪಣೆಯನ್ನ ನೀಡ್ತಾನೆ, ದಯವಿಟ್ಟು ನೀವು ಚಿತ್ರಕೂಟಕ್ಕೆ ಹೋಗಿ ಅಲ್ಲಿ ವಾಸ ಮಾಡಿದರೆ ಆ ಒಂದು ಪ್ರಾಕೃತಿಕ ಸೌಂದರ್ಯ ಏನಿದೆ ಅದು ನಿಮ್ಮ ಮೂವರಿಗೂ ಬಹಳ ಇಷ್ಟ ಆಗ್ತದೆ ಅಂತ ಹೇಳ್ತಾರೆ. ಆದ್ದರಿಂದ ರಾಮ ಲಕ್ಷ್ಮಣ ಮತ್ತು ಸೀತೆಯರು ಚಿತ್ರಕೂಟಕ್ಕೆ ಬರ್ತಾರೆ. ಇದಾದ ಮೇಲೆ ಮುಂದಿನ ಶಬ್ದ ಚಿತ್ರಕೂಟ ಅಂದ್ರೆ ಏನು, ಈ ಶಬ್ದಕ್ಕೆ ಅರ್ಥ ಅಂತ ಹೇಳಿದ್ರೆ ಅತಿ ಸುಂದರವಾದ ಬೆಟ್ಟಗಳಿರುವ ಸ್ಥಳ ಎಂದರ್ಥ. ಅಲ್ಲಿ ಒಂದು ಸರಳವಾದ ಪರ್ಣಕುಟೀರವನ್ನು ನಿರ್ಮಿಸಿದರು. ಅದನ್ನು ವಸ್ತುತಃ ಲಕ್ಷ್ಮಣನು ಸೀತಾರಾಮರ ನಿರ್ದೇಶನದಿಂದ ನಿರ್ಮಿಸಿದನು. ಸೊ ಚಿತ್ರ ಮತ್ತೆ ಕೂಟ ಎರಡು ಶಬ್ದಗಳಿದೆ ಆ ಒಂದು ಸಮಾಸದಲ್ಲಿ. ಚಿತ್ರ ಅಂದ್ರೆ ಬಹಳ ಸುಂದರವಾಗಿರ್ತಕ್ಕಂಥದ್ದು, ಮತ್ತೆ ಕೂಟ ಅಂದ್ರೆ ಬೆಟ್ಟಗಳು, ಅನೇಕಾನೇಕ ಬೆಟ್ಟಗಳು ಇರ್ತಕ್ಕಂಥದ್ದು. ಇವತ್ತು ಕೂಡ ಚಿತ್ರಕೂಟಕ್ಕೆ ಹೋಗಿ ಎಷ್ಟೊಂದು ಜನ ಟ್ರೆಕ್ಕಿಂಗ್ ಮಾಡ್ತಾರೆ, ಎಷ್ಟೊಂದು ಜನ ಸೈಟ್ ಸೀಯಿಂಗ್ ಮಾಡ್ತಾರೆ, ಟೂರ್ಗೆ ಹೋಗ್ತಾರೆ ಚಿತ್ರಕೂಟಕ್ಕೆ. ಉತ್ತರ ಭಾರತದಲ್ಲಿ ವಿಶೇಷವಾಗಿ ಅಲ್ಲ, ಅದೇ ದಕ್ಷಿಣ ಭಾರತೀಯರು ವಿಶೇಷವಾಗಿ ಹೋಗುವಂಥದ್ದು ಅಲ್ಲಿಗೆ ಪ್ರಾಯಶಃ ರಾಮಾಯಣದ ಮಹಾತ್ಮೆಯನ್ನ ತಿಳಿದಂಥವ್ರು ಮಾತ್ರ ಹೋಗ್ತಾರೆ. ಆದರೆ ಅದು ಬಹಳ ಸುಂದರವಾದಂತಹ ಪ್ರದೇಶ. ಅಲ್ಲಿ ಅನೇಕಾನೇಕ ಪ್ರವಾಸಿಗರು ಕೂಡ ಪ್ರಯಾಣಿಕರು ಕೂಡ ಅಲ್ಲಿಗೆ ಬರ್ತಾರೆ. ಏನಕ್ಕೆ ಅಂತ ಹೇಳಿದ್ರೆ ಪ್ರಾಕೃತಿಕ ಸೌಂದರ್ಯವನ್ನ ಅವರು ಅನುಭವಿಸೋದಕ್ಕೋಸ್ಕರ ಅವರು ಅಲ್ಲಿಗೆ ಬರ್ತಾರೆ. ಅದರಿಂದ ಬಹಳ ಸುಂದರವಾದಂತಹ ಬೆಟ್ಟಗಳನ್ನುಳ್ಳಂತಹ ಅದ್ಭುತವಾದಂತಹ ಪ್ರದೇಶ ಚಿತ್ರಕೂಟ. ಅಲ್ಲಿ ಒಂದು ಸರಳವಾದಂತಹ ಪರ್ಣಕುಟೀರ, ಪರ್ಣ ಅಂದ್ರೆ ಸಂಸ್ಕೃತದಲ್ಲಿ ಎಲೆ, ಕುಟೀರ ಅಂದ್ರೆ ಗುಡಿಸಲು. ಸೊ ಒಂದು ಸರಳವಾದಂತಹ ಎಲೆಗಳಿಂದಲೇ ನಿರ್ಮಿತವಾದಂತಹ ಗುಡಿಸಲನ್ನ ಲಕ್ಷ್ಮಣ ನಿರ್ಮಿಸಿದ. ಆದರೆ ಯಾರು ಅವನಿಗೆ ಆದೇಶವನ್ನ ಅಥವಾ ನಿರ್ದೇಶನವನ್ನ ಕೊಟ್ಟಿದ್ದು, ಮಾರ್ಗದರ್ಶನವನ್ನ ಕೊಟ್ಟಿದ್ದು ಅಂತ ಹೇಳಿದ್ರೆ ಸೀತಾರಾಮರು. ಆದ್ದರಿಂದ ಸೀತಾರಾಮರು ಇವಾಗ ನೋಡಿ ಅದ್ಭುತವಾದಂತಹ ಒಂದು ವಿಷಯವನ್ನು ಹೇಳ್ತಾ ಇದ್ದಾರೆ. ಏಕೆಂದ್ರೆ ಅಲ್ಲಿ ರಮಮಾಣಾಹ ವನೇತ್ರಯ, ಮೂರು ಜನ ಅಲ್ಲಿ ರಮಿಸುತ್ತಿದ್ದರು ಅಂತ ಅಲ್ಲಿ ಶ್ಲೋಕದಲ್ಲಿ ಒಂದು ಶಬ್ದ ಬಂತು. ಆದ್ರೆ ಮೂರುವರು ಒಂದೇ ರೀತಿಯಲ್ಲಿ ರಮಿಸುತ್ತಿದ್ದರ ಅಂತ ಹೇಳಿದ್ರೆ ಇಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಸೀತಾರಾಮರು ಮಾಧುರ್ಯ ರಸದ ಆಸ್ವಾದನೆಯಲ್ಲಿ ಚಿತ್ರಕೂಟದಲ್ಲಿ ಸುಖವಾಗಿದ್ದರು. ಅಲ್ಲ, ಸೀತಾರಾಮರು ಹೇಗಿದ್ರು, ಮಾಧುರ್ಯ ರಸದ ಆಸ್ವಾದನೆಯನ್ನ ಮಾಡ್ತಾ ಇದ್ರು ಅಲ್ಲಿ. ಆದರೆ ಲಕ್ಷ್ಮಣನು ಅವರಿಬ್ಬರ ಸೇವೆಯಲ್ಲೇ ಸುಖಿಯಾಗಿದ್ದನು. ಅರಣ್ಯಕ್ಕೆ ತೆರಳುವ ರಾಮನಿಗೆ ಲಕ್ಷ್ಮಣ ಹೇಳಿದ ವಾಕ್ಯ ಇಲ್ಲಿ ಗಮನಾರ್ಹ. ಅಲ್ಲ, ಏಕೆ ಅಂದ್ರೆ ಲಕ್ಷ್ಮಣ ಅರಣ್ಯಕ್ಕೆ ಹೋಗೋದಕ್ಕಿಂತ ಮುಂಚೆ ಇವಾಗ ಸೀತೆ ಮತ್ತೆ ರಾಮರು ಇಬ್ರು ಹೋಗ್ತಾ ಇದ್ದಾರೆ, ನಾನು ಕೂಡ ಊರ್ಮಿಳೆಯನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬೋದಾಗಿತ್ತಲ್ಲ ಅವನು. ಊರ್ಮಿಳೆಯನ್ನ ಏನಕ್ಕೆ ಕರ್ಕೊಂಡು ಹೋಗ್ಲಿಲ್ಲ ಅವನು? ಒಂದು ಮಾತು ಊರ್ಮಿಳೆಗೆ ಹೇಳೂ ಇಲ್ಲ ಅವನು. ಅಲ್ಲ, ಊರ್ಮಿಳೆ ಆದ್ರೆ ಅರ್ಥ ಮಾಡ್ಕೊಂಡು, ಅಲ್ಲ ನಾನು ಬಂದ್ರೆ ಅವನ ಜೊತೆಗೆ ಅವನು ನನ್ನ ಗಂಡ ರಾಮನಿಗೆ ಮತ್ತೆ ಸೀತೆಗೆ ಸರಿಯಾದ ಸೇವೆಯನ್ನ ಮಾಡೋದಕ್ಕೆ ಆಗೋದಿಲ್ಲ. ಆದ್ರೆ ಅದರಿಂದ ನಾವು ನೋಡ್ತೇವೆ ಲಕ್ಷ್ಮಣನ ಮನಸ್ಸು ಎಂತಕದ್ದು ಅಂತ. ನಾನು ನನ್ನ ಅಣ್ಣ ಕರ್ಕೊಂಡು ಹೋಗ್ತಾ ಇದ್ದಾನೆ, ಹೆಂಡತಿಯನ್ನು ಕರ್ಕೊಂಡು ಹೋಗ್ತಾ ಇದ್ದಾನೆ, ನಾನು ಕರ್ಕೊಂಡು ಹೋಗ್ತೀನಿ ಹೆಂಡತಿನ, ಅವನು ಮಜವಾ ಮಾಡಿದ್ರೆ ನಾನು ಮಜಾ ಮಾಡ್ತೀನಿ, ಆ ರೀತಿ ಅಲ್ಲ. ಅಲ್ಲ, ನಾನು ಸುಮ್ಮನೆ ಸರಳವಾದ ಶಬ್ದಗಳಲ್ಲಿ ಹೇಳ್ತಾ ಇದ್ದೇನೆ ಅಷ್ಟೇನೆ. ಆದರೆ ಲಕ್ಷ್ಮಣನ ಏನು ವ್ಯಕ್ತಿತ್ವ, ಬಹಳ ಹಿರಿದಾದಂತಹ ವ್ಯಕ್ತಿತ್ವ. ಅದರಿಂದ ಅರಣ್ಯಕ್ಕೆ ತೆರಳುವ ರಾಮನಿಗೆ, ಸೊ ಯಾವಾಗ ಲಕ್ಷ್ಮಣ ರಾಮಚಂದ್ರನಿಗೆ ಬಂದ್ಬಿಟ್ಟು ಹೇಳ್ತಾನೆ ನಾನು ಕೂಡ ಬಂದೇ ಬರ್ತೀನಿ ಅಂತ, ಆವಾಗ ರಾಮಚಂದ್ರ ಅದಕ್ಕೆ ಆಕ್ಷೇಪ ಹಾಕ್ತಾನೆ. ಆವಾಗ ಯಾವ ಶ್ಲೋಕವನ್ನ ಲಕ್ಷ್ಮಣ ರಾಮಚಂದ್ರನಿಗೆ ಹೇಳಿ ಅವನನ್ನು ಒಪ್ಪಿಸ್ತಾನೆ ಅಂತ ಹೇಳಿದ್ರೆ ಈ ಶ್ಲೋಕ. ಯಾವ್ದಿದು ಶ್ಲೋಕ? ಬಹಳ ಮುಖ್ಯವಾದಂತಹ ಶ್ಲೋಕ. ಒಬ್ರು ದಯವಿಟ್ಟು ಚಂದ್ರಮೌಳಿಪುರ ಅವರು ದಯವಿಟ್ಟು ನನ್ನಿಂದ ಈ ಶ್ಲೋಕವನ್ನ ಹೇಳ್ತೀರಾ? ಹೇಳ್ತೀನಿ ಪೂಜಾರಿ ಕೃಷ್ಣ ಪ್ರಭುಜಿ. ಭವಾಂಸ್ತು ಸಹ ವೈದೇಹ್ಯ ಭವಾಂಸ್ತು ಸಹ ವೈದೇಹ್ಯ ಗಿರಿಸಾನುಷು ರಂಸ್ಯತೆ. ಗಿರಿಸಾನುಷು ರಂಸ್ಯತೆ ಅಹಂ ಸರ್ವಂ ಕರಿಷ್ಯಾಮಿ. ಅಹಂ ಸರ್ವಂ ಕರಿಷ್ಯಾಮಿ. ಜಾಗೃತಸ್ವಪತಶ್ಚತೆ. ಜಾಗೃತಸ್ವಪತಶ್ಚತೆ.
ಇದಕ್ಕೇನ್ ಅರ್ಥ ಅಂತ ಹೇಳಿದ್ರೆ, ಲಕ್ಷ್ಮಣ ರಾಮಚಂದ್ರನಿಗೆ ಹೇಳ್ತಾ ಇದ್ದಾನೆ, ಭವಾನ್ ಭವಾನ್ ಅಂದ್ರೆ ನೀವು, ನೀವು ಸಹ ವೈದೇಹ್ಯ, ವೈದೇಹ್ಯ ಸಹ, ವೈದೇಹಿ ಅಂದ್ರೆ ಸೀತೆ, ಸೀತೆಯ ಜೊತೆಗಲ್ಲಿ ನೀವು ಗಿರಿಸಾನುಷು ಗಿರಿಸಾನುಷು ರಂಸ್ಯತೆ, ರಂಸ್ಯತೆ ಅಂತ ಹೇಳಿದ್ರೆ ರಮಿಸಿರಿ, ಎಲ್ಲಿ ಗಿರಿಗಳಲ್ಲಿ ಅಂದ್ರೆ ಬೆಟ್ಟಗಳಲ್ಲಿ, ಸಾನುಷು ಅಂದ್ರೆ ನದಿ ತೀರಗಳಲ್ಲಿ, ನೀವು ಆ ಅರಣ್ಯ ವಾಸಕ್ಕೆ ನಾವು ಹೋದ ಮೇಲೆ ನೀವಿಬ್ಬರೂ ಬಹಳ ಚೆನ್ನಾಗಿ ಸುಖವಾಗಿ ಬೆಟ್ಟಗಳ ಮೇಲೆ ಮತ್ತೆ ನದಿಗಳ ತೀರದಲ್ಲಿ ನೀವು ರಮಿಸುವವರಾಗಿ, ಆದರೆ ನಾನೇನ್ ಮಾಡ್ತೀನಿ, ಅಹಂ ಸರ್ವಂ ಕರಿಷ್ಯಾಮಿ, ಯಾವ ಯಾವ ಮನೆ ಕೆಲಸ ಇದೆ, ಯಾವ ಯಾವ ಕೆಲಸ ಇದೆ, ಇವಾಗ ಪರ್ಣ ಕುಟೀರವನ್ನ ನಿರ್ಮಿಸಬೇಕಾ, ಬಟ್ಟೆ ಒಗಿಬೇಕಾ, ಪಾತ್ರೆ ತೊಳಿಬೇಕಾ, ಎಲ್ಲವನ್ನ ನಾನೇ ಮಾಡ್ತೀನಿ, ಅಹಂ ಸರ್ವಂ ಕರಿಷ್ಯಾಮಿ ಜಾಗೃತ ಸ್ವಪತಷ್ಟತೆ. ಈ ಶ್ಲೋಕವನ್ನು ಆಧಾರವಾಗಿ ಇಟ್ಕೊಂಡೇ ಎಲ್ಲರೂ ಏನಂತ ಹೇಳ್ತಾರೆ, ಲಕ್ಷ್ಮಣ 14 ವರ್ಷಗಳ ಕಾಲ ನಿದ್ದೆನೆ ಮಾಡಲಿಲ್ಲ. ಏಕೆಂದ್ರೆ ಏನ್ ಹೇಳ್ತಾ ಇದ್ದಾನೆ ಇಲ್ಲಿ, ಜಾಗೃತ ನೀವು ಎದ್ದಿದ್ದು ಬೇಕಾದ್ರೆ, ಅಂದ್ರೆ ನೀವು ಮಲಗದೇ ಇರಬೇಕಾದ್ರೆ, ಎದ್ದಿರಬೇಕಾದ್ರೆ, ಅಥವಾ ಸ್ವಪತಷ್ಟತೆ ನೀವು ಮಲಗಿರಬೇಕಾದ್ರೆ ನಾನು ಎಲ್ಲಾ ಸೇವೆಯನ್ನ ಮಾಡ್ತೇನೆ. ಅಂದ್ರೆ ರಾಮಚಂದ್ರ ಎದ್ದಿರಬೇಕಾದ್ರೆ ಲಕ್ಷ್ಮಣ ಮಲಗಲಿಲ್ಲ, ರಾಮಚಂದ್ರ ಮಲಗಬೇಕಾದ್ರೆ ಕೂಡ ಲಕ್ಷ್ಮಣ ಮಲಗಲಿಲ್ಲ, ಆದ್ದರಿಂದ ಲಕ್ಷ್ಮಣ ಮಲಗಲೇ ಇಲ್ಲ ಅನ್ನೋದು ಗೊತ್ತಾಗುತ್ತದೆ ಅಲ್ಲ. ಸೊ ಇಲ್ಲಿ ಏನ್ ನೋಡ್ತಾ ಇದ್ದೇವೆ, ಮುಖ್ಯವಾದ ವಿಷಯ ಏನು ಅಂತ ಹೇಳಿದ್ರೆ, ರಾಮ ಮತ್ತೆ ಸೀತೆಯರು ಮಾಧುರ್ಯ ರಸದ ಆಸ್ವಾದನೆಯನ್ನು ಮಾಡ್ತಾ ಇದ್ರು, ಆದ್ರೆ ಲಕ್ಷ್ಮಣ ಯಾವ ರಸದ ಆಸ್ವಾದನೆಯನ್ನು ಮಾಡ್ತಾ ಇದ್ದ, ಯಾರು ಹೇಳ್ತೀರಾ? ಸರಳವಾದ ಪ್ರಶ್ನೆ, ಯಾವ ರಸ? ದಾಸ್ಯರಸ, ದಾಸ್ಯರಸದ ಆಸ್ವಾದನೆಯನ್ನು ಮಾಡ್ತಾ ಇದ್ದ, ದಾಸ್ಯರಸದಲ್ಲಿ ಅವನು ಬಹಳ ಸುಖಿಯಾಗಿದ್ದ. ನಾನು ಕೂಡ ಮಾಧುರ್ಯ ರಸದ ಆಸ್ವಾದನೆಯನ್ನೇ ಮಾಡಬೇಕು ಅಂತ ಅವನೇನು ಹಠ ಮಾಡಲಿಲ್ಲ ಅಲ್ಲ. ಸೊ ಆ ಮೂರ್ವರ ಆನಂದದ ವಿಧಾನದಲ್ಲಿ ಸ್ವಲ್ಪ ವ್ಯತ್ಯಾಸ ಬಿದ್ದರೂ ಗುಣಮಟ್ಟದಲ್ಲಿ ಯಾವುದೇ ವ್ಯತ್ಯಾಸವಿಲ್ಲ. ಇದು ಬಹಳ ಮುಖ್ಯವಾದ ವಿಷಯ. ಭಕ್ತಿರಸಾಮೃತ ಸಿಂಧುವಿನಲ್ಲಿ ನಾವು ಚರ್ಚೆ ಮಾಡಬೇಕಾದ್ರೆ ಇದನ್ನ ಬಹಳ ದೀರ್ಘವಾಗಿ ಚರ್ಚೆ ಮಾಡ್ತೀವಿ. ಯಾಕೆಂದ್ರೆ ಬಹಳಷ್ಟು ಜನರಿಗೆ ಒಂದು ತಪ್ಪಾದಂತಹ ಕಲ್ಪನೆ ಇದೆ. ಹೌದು, ಮಾಧುರಿ ರಸ ಎಲ್ಲದಕ್ಕಿಂತ ಹೆಚ್ಚಾದಂತಹ ರಸ, ಅದರಿಂದ ಮಾಧುರಿ ರಸದಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳು ಎಲ್ಲದಕ್ಕಿಂತ ಹೆಚ್ಚು ಆನಂದವನ್ನ ಪಡ್ತಾರೆ. ಇವಾಗ ಶಾಂತರಸದಲ್ಲಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಅಥವಾ ಒಂದು ವಸ್ತು, ವಸ್ತು ಅಂತ ಏನಿಲ್ಲ, ಎಲ್ಲದಕ್ಕೂ ಪ್ರಜ್ಞೆ ಇದೆ, ಆದ್ರೂ ವಸ್ತು ಅಂತ ಇಟ್ಕೊಂಡ್ರೆ ಅದಕ್ಕೆ ಏನು ಆನಂದ ಸಿಗೋದಿಲ್ಲ, ಆದ್ರೆ ಮಾಧುರ್ಯ ರಸದಲ್ಲಿ ಸರ್ವೋಚ್ಚ ಆನಂದ ಸಿಗತ್ತೆ. ಅದು ತಪ್ಪು, ತಪ್ಪಾದ ಕಲ್ಪನೆ ಅದು. ಸರಿಯಾದಂತಹ ಕಲ್ಪನೆ ಅಥವಾ ಸರಿಯಾದಂತಹ ಸಿದ್ಧಾಂತ ಏನು ಅಂತ ಹೇಳಿದ್ರೆ, ಯಾವ ಒಬ್ಬ ವ್ಯಕ್ತಿ ಯಾವ ರಸದಲ್ಲಿ ಇರ್ತಾನೆ, ಆ ರಸದಲ್ಲಿ ಅವನಿಗೆ ಸಂಪೂರ್ಣವಾದಂತಹ ಆನಂದ ಅವನಿಗೆ ದೊರಕುತ್ತದೆ. ಆದರೆ ಈ 5 ರಸಗಳನ್ನ ಏನಕ್ಕೆ ಆ ರೀತಿಯಾಗಿ ಒಂದಕ್ಕಿಂತ ಮೇಲೆ ಮತ್ತೊಂದು, ಮತ್ತೊಂದಕ್ಕಿಂತ ಮೇಲೆ ಮತ್ತೊಂದು ಅಂತ ಏನಕ್ಕೆ ಹೇಳಿದ್ದಾರೆ ಅಂತ ಹೇಳಿದ್ರೆ, ಅದು ಕೃಷ್ಣನ ದೃಷ್ಟಿಯಿಂದ ನೋಡಿದ್ರೆ, ಕೃಷ್ಣನ ದೃಷ್ಟಿಯಿಂದ ನೋಡಿದ್ರೆ ಈ ಮಾಧುರ್ಯ ರಸದ ಆಸ್ವಾದನೆಯಲ್ಲಿ ಅವನಿಗೆ ಒಂದು ವಿಭಿನ್ನವಾದಂತಹ ಬೇರೆ ರೀತಿಯಾದಂತಹ ಒಂದು ಅವನಿಗೆ ಸಂತೋಷದ ಅನುಭವ ಅವನಿಗೆ ಆಗ್ತದೆ. ಆದ್ರೆ ಯಾರು ಅದನ್ನ ಅನುಭವಿಸ್ತಾ ಇದ್ದಾರೆ, ಜೀವಿಗಳು, ಜೀವಿಗಳಿಗೆ ಯಾವುದೇ ರೀತಿಯಾದಂತಹ ಒಂದು ವೈಶಿಷ್ಟ್ಯ ಏನಿಲ್ಲ ಅಲ್ಲ. ಸೊ ಶಾಂತರಸದಲ್ಲಿ ಯಾವ ಒಬ್ಬ ವ್ಯಕ್ತಿ ಇದ್ದಾನೆ ಅವನಿಗೆ ಎಷ್ಟು ಗುಣಮಟ್ಟದಲ್ಲಿ ಆನಂದ ಸಿಗ್ತದೆ, ಅದೇ ರೀತಿ ಮಾಧುರ್ಯಸದ ರಸದಲ್ಲಿ ಇರ್ತಕ್ಕಂಥವ್ರಿಗೂ ಸಿಗತ್ತೆ ಅಲ್ಲ. ಇದಕ್ಕೆ ಒಂದು ಒಂದು ವಿಶೇಷವಾದಂತಹ ಉದಾಹರಣೆ ಇದೆ. ಯಾವಾಗ ಪ್ರಭುಪಾದರು ಅಮೇರಿಕಾ ದೇಶಕ್ಕೆ ಒಂದ್ಸತಿ ಹೋಗ್ತಾರೆ, ಅಲ್ಲಿ ಲಾಸ್ ಏಂಜಲಿಸ್ ಟೆಂಪಲ್ಗೆ ಹೋಗ್ತಾರೆ, ಅಲ್ಲಿ ಒಂದು ಗೋಪಿ ಭಾವ ಕ್ಲಬ್ ಅಂತ ಮಾಡಿಬಿಟ್ಟಿದ್ರು ಎಲ್ಲ ಭಕ್ತರು ಸೇರ್ಕೊಂಡು. ಅದು ಗೊತ್ತಿರಲಿಲ್ಲ ಪ್ರಭುಪಾದರಿಗೆ. ಒಂದು ಗೋಪಿ ಭಾವ ಕ್ಲಬ್ ಅಂದ್ರೆ ಏನು, ನಾ ಎಲ್ಲರೂ ಹೋಗಿ ಗೋಪಿಕಾಸ್ತ್ರೀಯರ ಜೊತೆಗೆ, ಆ ಗೋಪಿಕಾಸ್ತ್ರೀಯರ ತರಹ ಅಂದ್ರೆ ಅವರ ತರಹ ಬೇರೆ ಬೇರೆ, ಇವಾಗ ಗಂಡಸರಾದ್ರೂ ಕೂಡ ಸೀರೆಯನ್ನ ಉಟ್ಕೊಳ್ಳುವಂಥದ್ದು, ಮತ್ತೆ ಆ ರೀತಿ ಹೆಂಗಸರ ತರ ವೇಷವನ್ನ ಹಾಕಿಕೊಳ್ಳುವಂಥದ್ದು, ಆದ್ಮೇಲೆ ಅವು ಗೋಪಿಕಾಸ್ತ್ರೀಯರ ಜೊತೆಗೆ ಅವರ ತರಹ, ಗೋಪಿಕಾಸ್ತ್ರೀಯರ ತರಹ ಅವು ಬೇರೆ ಬೇರೆ ಚಟುವಟಿಕೆಗಳನ್ನ ಮಾಡುವಂತಹದ್ದು ಗೋಪಿ ಭಾವ ಕ್ಲಬ್ ಅಂತ ಏನೋ ಶುರು ಮಾಡಿದ್ರು. ಇದು ಗೊತ್ತಿರಲಿಲ್ಲ ಪ್ರಭುಪಾದರಿಗೆ. ಪ್ರಭುಪಾದರಿಗೆ ಗೊತ್ತಾದ ಮೇಲೆ ಬಹಳ ಅವ್ರಿಗೆ ಕೋಪ ಬರುತ್ತೆ, ಅವ್ರನ್ನ ಕರೀತಾರೆ, ಯಾರು ಇದನ್ನ ಎಲ್ಲ ಮಾಡಿರೋದು ಅಂತ ಕರೀತಾರೆ. ಅವ್ರನ್ನ ಕರೆದ್ಬಿಟ್ಟು ಕೇಳ್ತಾರೆ, ಏನಕ್ಕೆ ಇದನ್ನ ಶುರು ಮಾಡಿದ್ರಿ, ಏಕೆಂದ್ರೆ ಮಾಧುರಿ ರಸ ಎಲ್ಲದಕ್ಕಿಂತ ಉಚ್ಚ ರಸ ಅಲ್ಲ, ಸರ್ವೋಚ್ಚ ರಸ, ಅದರಿಂದ ಇದನ್ನ ನಾವು ಶುರು ಮಾಡಿದ್ದೇವೆ, ಇದರಲ್ಲಿ ನಾವು ಮಾಧುರ್ಯ ರಸವದ ಅಭ್ಯಾಸವನ್ನ ಮಾಡ್ತಾ ಇದ್ದೇವೆ, ಮಾಧುರ್ಯ ರಸದಲ್ಲಿ ಹೇಗೆ ನಾವು ಕೃಷ್ಣನ ಜೊತೆಗೆ ಆದಾನ ಪ್ರದಾನವನ್ನ ಮಾಡ್ಬೇಕು ಅನ್ನೋದನ್ನ ಇಲ್ಲಿ ಅಭ್ಯಾಸ ಮಾಡ್ತಾ ಇದ್ದೇವೆ ಅಂತ ಹೇಳ್ತಾರೆ. ಅವಾಗ ಪ್ರಭುಪಾದರಿಗೆ ಬಹಳ ಕೋಪ ಬರುತ್ತೆ, ಏನಕ್ಕೆ ಇದೆಲ್ಲ ಮಾಡಿದ್ದು, ನೀವು ಇದೆಲ್ಲ ಮಾಡಬಾರ್ದು, ಇದ್ದ ತಕ್ಷಣ ನೀವು ಬಂದ್ ಮಾಡಿ ಇದನ್ನ. ಅವಾಗ ಒಬ್ಬ ಭಕ್ತರು ಅವ್ರಿಗೆ ಕೇಳ್ತಾರೆ, ನೋಡಿ ಇವಾಗ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಒಂದು ಹುಲ್ಲು ಇರ್ತದೆ ಅಂತ ಇಟ್ಕೊಳ್ಳಿ, ಹುಲ್ಲು ಶಾಂತರಸದಲ್ಲಿದೆ, ಭಗವಂತನ ಜೊತೆಗೆ ಶಾಂತರಸದಲ್ಲಿ ಸೇವೆಯನ್ನ ಮಾಡುತ್ತೆ.
ಇವಾಗ ಒಂದು ಹುಲ್ಲು ಅಥವಾ ಒಂದು ಹಸು, ಹಸು ಕೂಡ ಶಾಂತರಸದಲ್ಲಿ. ಸೊ ಹಸು ಅಥವಾ ಹುಲ್ಲು ಇವೆರಡು ಯಾವ ಶಾಂತರಸದಲ್ಲಿದೆ ಅದಕ್ಕಿಂತ ಮಿಗಿಲಾದಂತಹ ರಸದಲ್ಲಿ ತಾನೆ ಗೋಪಿಕಾಸ್ತ್ರೀಯರು ಇದ್ದಾರೆ. ಅವಾಗ ಪ್ರಭುಪಾದರು ಹೇಳ್ತಾರೆ, ಅದು ಕೃಷ್ಣನ ದೃಷ್ಟಿಯಿಂದ ನಿಮ್ಮ ದೃಷ್ಟಿಯಿಂದ ಅಲ್ಲ ಅಂತ ಅವಾಗ ಪ್ರಭುಪಾದರು ಹೇಳ್ತಾರೆ. ಏಕೆ ಅಂತ ಹೇಳಿದ್ರೆ, ಯಾವಾಗ ಒಂದು ಹುಲ್ಲು ತನ್ನ ಹುಲ್ಲಿನ ಮೇಲೆ ಕೃಷ್ಣ ತನ್ನ ಪಾದಾರವಿಂದಗಳನ್ನು ಇಡ್ತಾನೆ, ಅವಾಗ ಹುಲ್ಲು ಯಾವ ರೀತಿಯಾದಂಥ ಸಂತೋಷದ ಆಸ್ವಾದನೆಯನ್ನು ಮಾಡುತ್ತೆ, ಗುಣಮಟ್ಟದಲ್ಲಿ ಅದೇ ಒಂದು ಸಂತೋಷ ಅಥವಾ ಆನಂದದ ಆಸ್ವಾದನೆಯನ್ನು ಗೋಪಿಕಾಸ್ತ್ರೀಯರು ಕೂಡ ಮಾಡ್ತಾರೆ ಅಲ್ಲ. ಸೊ ಇದು ಬಹಳ ಮುಖ್ಯವಾದಂತಹ ವಿಷಯ. ಇದನ್ನೇ ನಾರದರು ಇಲ್ಲಿ ಹೇಳುತ್ತಿದ್ದಾರೆ. ಇದು ಉಪನಿಷತ್ತುಗಳು ಹೇಳುವ, ನೋಡಿ ಇದಕ್ಕೆ ಪ್ರಮಾಣವನ್ನು ಕೂಡ ಕೊಟ್ಟು ಹೇಳ್ತಾ ಇದ್ದಾರೆ. ಪರಮಂ ಸಾಮ್ಯಂ ಉಪೈತಿ, ಪರಮಂ ಸಾಮ್ಯಂ ಉಪೈತಿ ಅಂತ ಏನಂದ್ರೆ, ಏನು ಸಾಮ್ಯಂ ಅಂತ ಹೇಳಿದ್ರೆ, ಯಾವಾಗ ಮುಕ್ತಿ ಆಗತ್ತೆ ಒಬ್ಬ ಜೀವಿಗೆ ಭಗವಂತನ ತರಹನೇ ಆಗ್ಬಿಡ್ತಾನೆ ಅಂತ ಹೇಳುತ್ತೆ. ಆದ್ರೆ ಅದಕ್ಕೆ ನಿಜವಾದಂತ ಅರ್ಥ ಏನು ಅಂತ ಹೇಳಿದ್ರೆ, ಆನಂದದಲ್ಲಿ ಯಾವ ಕ್ವಾಲಿಟಿ ಆಫ್ ಹ್ಯಾಪಿನೆಸ್ ಅಂತ ಹೇಳ್ತಾರಲ್ಲ, ಅಂದ್ರೆ ಆನಂದದ ಗುಣಮಟ್ಟದಲ್ಲಿ ಭಗವಂತನಷ್ಟೇ ಇವನಿಗೂ ಆನಂದ ದೊರುತ್ತದೆ. ಸೊ ಭಗವಂತ ತನ್ನ ಭಕ್ತರ ಜೊತೆಗೆ ಯಾವ ಆನಂದದ ಆದಾನ ಪ್ರದಾನವನ್ನ ಮಾಡ್ತಾನೆ, ಆನಂದದ ಅನುಭವವನ್ನ ಮಾಡ್ತಾನೆ, ಅದೇ ರೀತಿಯಾದಂತಹ ಆನಂದದ ಅನುಭವವನ್ನ ಜೀವಿ ಕೂಡ ಭಗವಂತನ ಜೊತೆಗೆ ಮಾಡ್ತಾನೆ. ಅದೇ ರೀತಿಯಲ್ಲಿ ವೇದಾಂತ ಸೂತ್ರಗಳಲ್ಲಿ ಕೂಡ ಹೇಳುವ ಭೋಗ ಮಾತ್ರ ಸಾಮ್ಯ ಲಿಂಗಾಚ. ಸೊ ಜೀವಾತ್ಮ ಮತ್ತೆ ಪರಮಾತ್ಮ ಇಬ್ಬರ ನಡುವೆ ಇರತಕ್ಕಂತಹ ಸಾಮ್ಯ ಯಾವ್ದ್ರಲ್ಲಿ ಇದೆ ಅಂತ ಹೇಳಿದ್ರೆ, ಭೋಗ ಮಾತ್ರ ಸಾಮ್ಯ ಲಿಂಗಾಚ ಅಂದ್ರೆ, ಮುಕ್ತಿಯಾದ ಮೇಲೆ ಜೀವಾತ್ಮನಿಗೆ ಭಗವಂತನ ಸೇವೆಯಲ್ಲಿ ಯಾವ ಆನಂದ ದೊರಕುತ್ತದೆ ಅದೇ ಗುಣಮಟ್ಟದ ಆನಂದ ಭಗವಂತನಿಗೆ ಕೂಡ ಜೀವಾತ್ಮನ ಜೊತೆಗೆ ಸೇರಿದ್ದಂತಹ ಆನಂದ ದೊರಕುತ್ತದೆ. ಸೊ ಈ ಒಂದೇ ಒಂದು ವಿಷಯದಲ್ಲಿ ಮಾತ್ರ ಸಾಮ್ಯ, ಬೇರೆ ಎಲ್ಲದರಲ್ಲೂ ವ್ಯತ್ಯಾಸ ಇದೆ ಎಂಬುದಾಗಿ ಈ ವೇದಾಂತ ಸೂತ್ರಗಳು ಕೂಡ ಹೇಳುತ್ತೆ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಆಯ್ತಾ. ಸೊ ಇದಾದ್ಮೇಲೆ ಮುಂದೆ ಒಂದು ವಿಷಯವನ್ನು ಹೇಳಿ ಇದಕ್ಕೆ ವಿರಾಮವನ್ನು ಕೊಡ್ತಾ ಇದ್ದಾರೆ. ದೇವ ಗಂಧರ್ವ ಸಂಕಾಶಃ, ಗಂಧರ್ವರೆಂದರೆ ಹಾಡುತ್ತಿರುವವರು ಎಂದರ್ಥ. ಮುಕ್ತಾತ್ಮರು ವೈಕುಂಠದಲ್ಲಿ ಸದಾ ಆ ಭಗವಂತನ ಗುಣಗಾನವನ್ನು ಹಾಡುತ್ತಿರುವುದಾಗಿ ಶಾಸ್ತ್ರಗಳು ತಿಳಿಸುತ್ತವೆ. ಹಾಗೆಯೇ ಸೀತಾರಾಮರು ಚಿತ್ರಕೂಟದಲ್ಲಿ ಸದಾ ಹಾಡಿಕೊಂಡು ರಮಿಸುತ್ತಿದ್ದರೆಂದು ಇಲ್ಲಿ ಇಂಗಿತ. ಸೊ ವೈಕುಂಠದಲ್ಲಿರುವ ಲಕ್ಷ್ಮೀನಾರಾಯಣರಂತೆಯೇ ಸೀತಾರಾಮರು ಚಿತ್ರಕೂಟದಲ್ಲಿ ಆನಂದಿತರಾಗಿದ್ದರು. ಬ್ರಹ್ಮ ಸಂಹಿತೆಯ ಕೊನೆಯ ಶ್ಲೋಕ ಹೇಳುವಂತೆ, ವೈಕುಂಠದಲ್ಲಿ ಪ್ರತಿಯೊಂದು ಮಾತು ಕೂಡ ಹಾಡು, ಪ್ರತಿಯೊಂದು ನಡಿಗೆ ಕೂಡ ಕುಣಿತವಂತೆ ತೋರ್ತದೆ. ಸೊ ಅದೇ ರೀತಿಯಲ್ಲಿ ಸೀತಾರಾಮರು ಬಹಳ ಸಂತೋಷದಿಂದ ಅಲ್ಲಿ ಚಿತ್ರಕೂಟದಲ್ಲಿ ಇದ್ದಿದ್ರಿಂದ ಅವರು ಏನು ಒಂದು ಶಬ್ದವನ್ನ ಹೇಳಿದ್ರು ನುಡಿದ್ರು ಕೂಡ ಆ ಒಂದು ನುಡಿ ಹಾಡಿನ ತರಹ ಎಲ್ಲರಿಗೂ ಅನಿಸ್ತಾ ಇತ್ತು. ಮತ್ತೆ ಯಾವಾಗಲೂ ಬಹಳ ಆನಂದದಿಂದ ಅವರಲ್ಲಿ ಇದ್ರು. ಸೊ ಇದಕ್ಕೆ ಪ್ರಮಾಣ ಏನು ಅಂತ ಹೇಳಿದ್ರೆ, ಈ ಒಂದು ಪ್ರಮಾಣ ಸುರರಮ್ಯಂ, ಇದು ಸುರರಮ್ಯಂ ಆಸಾದ್ಯತು ಚಿತ್ರಕೂಟಂ ನದೀಂ ಚತಾಂ ಮಾಲ್ಯವತೀಂ ಸುತೀರ್ಥಾಂ. ಸುರರಮ್ಯಂ ಆಸಾದ್ಯತು ಚಿತ್ರಕೂಟಂ ನದೀಂ ಚತಾಂ ಮಾಲ್ಯವತೀಂ ಸುತೀರ್ಥಂ ನನಂದ ಹೃಷ್ಟೋ ಮೃಗಪಕ್ಷಿ ಜುಷ್ಟಾಂ ಜಹೌ ಚ ದುಃಖಂ ಪುರವಿಪ್ರವಾಸಾತ್. ಹಿಂದೆ ಯಾವ ಅಯೋಧ್ಯೆಯಲ್ಲಿ ರಾಮಚಂದ್ರ ಇದ್ದ ಅಲ್ಲೂ ಕೂಡ ಸುಖವಾಗಿದ್ದ. ಆದ್ರೆ ಅಯೋಧ್ಯೆಯನ್ನ ಬಿಟ್ಟು ಬರುವಂತಹ ಸನ್ನಿವೇಶ ಯಾವಾಗ ಬಂತು, ರಾಮಚಂದ್ರನಿಗೆ ಸ್ವಲ್ಪ ನೋವಾಯಿತು. ಯಾಕೆಂದ್ರೆ ಎಲ್ಲಾ ನಾಗರಿಕರು ಅಯೋಧ್ಯೆಯ ನಾಗರಿಕರು ಅವನನ್ನ ಬಹಳ ಹಚ್ಕೊಂಡು ಬಿಟ್ಟಿದ್ರು. ಅದರಿಂದ ಅವರನ್ನ ಬಿಟ್ಟು ಬರುವುದಕ್ಕಾಗಿ ಸ್ವಲ್ಪ ಅವನಿಗೆ ತೊಂದರೆ, ಸ್ವಲ್ಪ ನೋವಾಗತ್ತೆ. ಆದ್ರೆ ಚಿತ್ರಕೂಟದ ಸೌಂದರ್ಯವನ್ನ ನೋಡಿ ಅದನ್ನ ರಾಮಚಂದ್ರ ಮರೆತು ಬಿಟ್ಟ ಅಂತ ಈ ಶ್ಲೋಕ ಹೇಳ್ತಾ ಇದೆ. ಮನೋಹರವಾದ ಚಿತ್ರಕೂಟವನ್ನು ಮತ್ತು ಪಕ್ಕದಲ್ಲೇ ಹರಿಯುತ್ತಿದ್ದ ಮಾಲ್ಯವತಿ ನದಿಯನ್ನು ತಲುಪಿ ಅಲ್ಲಿ ಮನೆ ಮಾಡಿದ್ದ ಅನೇಕ ಜಿಂಕೆಗಳನ್ನು ಮತ್ತು ಪಕ್ಷಿಗಳನ್ನು ನೋಡಿ ಶ್ರೀರಾಮಚಂದ್ರನು ಅತಿ ಉಲ್ಲಾಸನಾದನು ಮತ್ತು ಅಯೋಧ್ಯೆಯನ್ನು ತೊರೆದ ತನ್ನ ಮನಸ್ಸಿನ ನೋವನ್ನು ತೊರೆದನು ಅಲ್ಲ. ಸೊ ಅದನ್ನ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಇಷ್ಟಾದ ಮೇಲೆ 31ನೇ ಶ್ಲೋಕ. ಇದು ಒಂದು ಸಣ್ಣದಾದಂತಹ ಶ್ಲೋಕ, ಇದಕ್ಕೆ ಜಾಸ್ತಿ ವಿಸ್ತೃತವಾದಂತಹ ವ್ಯಾಖ್ಯಾನ ಏನೂ ಇಲ್ಲ, ಒಂದು ಸಣ್ಣ ವ್ಯಾಖ್ಯಾನ ಮಾತ್ರ ಇದೆ. ಇದರಲ್ಲಿ ದಶರಥನ ಪ್ರಸ್ಥಾನ, ಆದರೆ ಇಲ್ಲಿ ಬರುವಂತಹ ಮುಖ್ಯವಾದ ವಿಷಯ, ದಶರಥ ಎಲ್ಲಿಗೆ ಹೋದ? ವಾಪಸ್ಸು ಆಧ್ಯಾತ್ಮಿಕ ಜಗತ್ತಿಗೆ ವೈಕುಂಠಕ್ಕೆ ಹೋದನ ಅಥವಾ ಬೇರೆ ಎಲ್ಲಾದರೂ ಹೋದನ ಅನ್ನೋದು ಈ ಒಂದು ಶ್ಲೋಕದಲ್ಲಿ ಬಹಳ ಚೆನ್ನಾಗಿ ವಿವರಿತವಾಗಿದೆ. ಸೊ ಈ ಶ್ಲೋಕವನ್ನು ಚರ್ಚೆ ಮಾಡಿ ಇದಕ್ಕೆ ವಿರಾಮವನ್ನು ಕೊಡ್ತೇವೆ. ಸೊ ದಯವಿಟ್ಟು ಗಾಯತ್ರಿ ಮಾತಾಜಿಯವರು ದಯವಿಟ್ಟು ನಾನು ಹಿಂದೆ ಹೇಳ್ಬೋದು, ದಯವಿಟ್ಟು ಹೇಳಿ. ಚಿತ್ರಕೂಟಂ ಚಿತ್ರಕೂಟಂ ಗತೆ ಗತೆ ರಾಮೇ ರಾಮೇ ಪುತ್ರ ಪುತ್ರ ಶೋಕ ಶೋಕ ಆತುರಃ ಆತುರಃ ತಥಾ ತಥಾ ರಾಜಾ
ರಾಜಾ ದಶರಥಃ ದಶರಥಃ ಸ್ವರ್ಗಂ ಸ್ವರ್ಗಂ ಜಗಾಮ ಜಗಾಮ ವಿಲಪನ್ ವಿಲಪನ್ ಸುತಂ ಸುತಂ ಚಿತ್ರಕೂಟೇ ಚಿತ್ರಕೂಟಂ ಗತೇ ರಾಮೇ ಚಿತ್ರಕೂಟಂ ಗತೇ ರಾಮೇ ಪುತ್ರ ಶೋಕಾತುರಸ್ತಥಾ ಪುತ್ರ ಶೋಕಾತುರಸ್ತಥಾ ರಾಜಾ ದಶರಥ ಸ್ವರ್ಗಂ ರಾಜಾ ದಶರಥ ಸ್ವರ್ಗಂ ಜಗಾಮ ವಿಲಪನ್ ಸುತಂ ಜಗಾಮ ವಿಲಪನ್ ಸುತಂ ಚಿತ್ರಕೂಟಂ ಗತೇ ರಾಮೇ ಚಿತ್ರಕೂಟಂ ಗತೇ ರಾಮೇ ಪುತ್ರ ಶೋಕಾತುರಸ್ತಥಾ ಪುತ್ರ ಶೋಕಾತುರಸ್ತಥಾ ರಾಜಾ ದಶರಥ ಸ್ವರ್ಗಂ ರಾಜಾ ದಶರಥ ಸ್ವರ್ಗಂ ಜಗಾಮ ವಿಲಪನ್ ಸುತಂ. ಜಗಾಮ ವಿಲಪನ್ ಸುತಂ. ಧನ್ಯವಾದಗಳು. ಮತ್ತಿಬ್ರು ದಯವಿಟ್ಟು ಉಚ್ಚಾರಣೆಯನ್ನು ಮಾಡಬಹುದು. ಲಕ್ಷ್ಮೀ ಮಾತಾಜಿ ದಯವಿಟ್ಟು ಮಾಡಿ. ನಾನ್ ಮಾಡ್ಲಾ ಪ್ರಭುಜಿ? ಹಾ, ಲಕ್ಷ್ಮೀ ಮಾತಾಜಿ ಮತ್ತೆ ಸರಸ್ವತಿ ಮಾತಾಜಿ ಇಬ್ರು ಮಾಡ್ಬೋದು. ಮೊದಲು ಲಕ್ಷ್ಮೀ ಮಾತಾಜಿ ಮಾಡಿ ಆಮೇಲೆ ಸರಸ್ವತಿ. ರಾಧಾ, ಮೊದಲು ಲಕ್ಷ್ಮೀ ಮಾತಾಜಿ ಅವ್ರು ಮಾಡ್ಕೊಂಡಿದ್ರಲ್ಲ, ಅನ್ಮ್ಯೂಟ್ ಮಾಡ್ಕೊಂಡಿದ್ರು. ಲಕ್ಷ್ಮೀ ಮಾತಾಜಿ ಮಾಡ್ತೀರಾ? ಚಿತ್ರಕೂಟಂ ಗತೇ ರಾಮೇ ಪುತ್ರ ಶೋಕಾತುರಸ್ತಥಾ ರಾಜಾ ದಶರಥ ಸ್ವರ್ಗಂ ಜಗಮ ಜಗಾಮ ವಿಲಪನ್ಸುತಂ. ಸರಸ್ವತಿ ಮಾತಾಜಿ ಅವರು ಓದ್ಲ ಪ್ರಭುಜಿ? ಓದಿ ಓದಿ ಮಾತಾಜಿ. ಚಿತ್ರಕೂಟಂ ಗತೇ ರಾಮೇ ಪುತ್ರ ಶೋಕಾತುರಸ್ತಥಾ ರಾಜಾ ದಶರಥಂ ಸ್ವರ್ಗಂ ಜಗಾಮ ವಿಲಪನ್ ಸುತಂ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ರಾಧಾ ಮಾತಾಜಿ ಅವರು ನೀವು ಓದಿ ದಯವಿಟ್ಟು. ಚಿತ್ರಕೂಟಂ ಗತೇ ರಾಮೇ ಪುತ್ರ ಶೋಕಾತುರಸ್ತಥಾ ರಾಜಾ ದಶರಥ ಸ್ವರ್ಗಂ ಜಗಾಮ ವಿಲಪನ್ ಸುತಂ. ಹರೇ ಕೃಷ್ಣ ಪ್ರಭುಜಿ, ದಂಡವತ್ಪ್ರಣೋ. ಧನ್ಯವಾದ, ಧನ್ಯವಾದಗಳು. ಇದರ ಅರ್ಥ ಏನು ಅಂದ್ರೆ ಬಹಳ ಸರಳ, ಚಿತ್ರಕೂಟಂ ಗತೇ ರಾಮೇ. ಇದಕ್ಕೆ ಸಂಸ್ಕೃತದಲ್ಲಿ ಒಂದು ಬಹಳ ವಿಶೇಷವಾದಂತಹ ಪ್ರಯೋಗ, ಇದಕ್ಕೆ ಸತಿ ಸಪ್ತಮಿ ಪ್ರಯೋಗ ಅಂತ ಹೇಳ್ತಾರೆ. ಅದು ಪ್ರಾಯಶಃ ಕನ್ನಡದಲ್ಲಿ ಇಲ್ಲ, ಆದ್ರೆ ಇದನ್ನ ಕನ್ನಡದಲ್ಲಿ ಹೇಳಬೇಕಂದ್ರೆ ಇಲ್ಲಿ ನೋಡಿ ಅನುವಾದವನ್ನ ನೋಡ್ಬೋದು ನೀವು. ಇತ್ತ ಶ್ರೀರಾಮನು ಚಿತ್ರಕೂಟಕ್ಕೆ ಹೊರಡಲು, ಆ ರೀತಿ ಬರುತ್ತೆ ಕನ್ನಡದಲ್ಲಿ ಹೇಳಬೇಕಂದ್ರೆ. ಅಂದ್ರೆ ಚಿತ್ರಕೂಟಕ್ಕೆ ರಾಮಚಂದ್ರ ಹೋದಾದ ಮೇಲೆ ಪುತ್ರ ಶೋಕಾತುರಸ್ತಥ ದಶರಥ, ದಶರಥ ಅನ್ನೋನು ಅಂದ್ರೆ ರಾಮಚಂದ್ರನ ತಂದೆಯಾದಂತಹ ದಶರಥ, ಪುತ್ರ ಶೋಕಾತುರನಾಗಿ ಪುತ್ರವನನ್ನ ಕಳೆದುಕೊಂಡಂತಹ ಶೋಕದಿಂದ ಆತುರನಾಗಿ ಅದನ್ನ ತಡೆದುಕೊಳ್ಳೋದಕ್ಕೆ ಸಾಧ್ಯವಾಗದೇನೆ ತಥಾ ರಾಜಾ ದಶರಥ ಸ್ವರ್ಗಂ ಜಗಾಮ. ಅದರಿಂದ ಅವನು ತನ್ನ ಸುತಂ ವಿಲಪನ್ ಅಂದ್ರೆ ತನ್ನ ಮಗನನ್ನ ಕಳೆದುಕೊಂಡಂತಹ ಶೋಕದಿಂದ ಅವನು ಸ್ವರ್ಗಕ್ಕೆ ಹೋಗಿದನು, ಅಲ್ಲ ಸ್ವರ್ಗಕ್ಕೆ ಹೋದನು. ಅದರಿಂದ ಇಲ್ಲಿ ದಶರಥ ವೈಕುಂಠಕ್ಕೆ ಹೋಗಲಿಲ್ಲ. ಬಹಳ ಸ್ಪಷ್ಟವಾಗಿ ರಾಮಾಯಣದಲ್ಲಿ ಎಷ್ಟೊಂದು ಕಡೆ ನಮಗೆ ಪ್ರಮಾಣ ಸಿಗತ್ತೆ, ದಶರಥ ಎಲ್ಲಿಗೆ ಹೋಗಿದ್ದು? ಸ್ವರ್ಗಕ್ಕೆ ಹೋದನು. ಅಲ್ಲ, ನಮ್ಮ ವೈದಿಕ ಶಾಸ್ತ್ರಗಳ ಪ್ರಕಾರ ಸ್ವರ್ಗಕ್ಕೂ ಆಧ್ಯಾತ್ಮಿಕ ಪ್ರಪಂಚಕ್ಕೂ ಅಜಗಜಾಂತರವಾದಂತಹ ವ್ಯತ್ಯಾಸವಿದೆ ಅನ್ನೋದು ಬಹಳ ಸ್ಪಷ್ಟ. ಇತರ ಧರ್ಮಗಳಲ್ಲಿ ಪ್ರಾಯಶಃ ಅವರ ಗುರಿ ಏನಿದೆ, ಲಕ್ಷ್ಯ ಏನಿದೆ, ಅದು ಕೇವಲ ಸ್ವರ್ಗ ಮಾತ್ರ ಇರ್ತದೆ ಅಷ್ಟೇನೆ. ಅಲ್ಲ, ಆದ್ರಿಂದಲೇ ಒಂದು ಧರ್ಮದಲ್ಲಿ ಹೇಳ್ತಾರೆ, ನೀವು ಈ ತರ ಧರ್ಮದವರನ್ನ ನೀವು ಅವ್ರು ಕೊಂದು ಬಿಟ್ರೆ ನೀವು ಹೋಗಿ ಸ್ವರ್ಗದಲ್ಲಿ ಬಹಳ ಸುಖವಾಗಿ ಇರಬಹುದು ಅಂತ ಹೇಳ್ತಾರೆ. ಅಲ್ಲ, ಸೊ ಬೇರೆ ಧರ್ಮಗಳಲ್ಲಿ ಪ್ರಾಯಶಃ ಸ್ವರ್ಗವೇ ಅವ್ರಿಗೆ ಗುರಿ ಆಗಿರ್ಬೋದು, ಆದ್ರೆ ನಮ್ಗೆ ಸ್ವರ್ಗ ಗುರಿ ಅಲ್ಲ. ಸ್ವರ್ಗ ಕೂಡ ಈ ಭೌತಿಕ ಜಗತ್ತಿನ ಒಂದು ಅಂಶ ಅಂತ ನಾವು ಬಹಳ ಸ್ಪಷ್ಟವಾಗಿ ತಿಳಿದಿದ್ದೇವೆ. ಇದೇ ಬ್ರಹ್ಮಾಂಡದ ಅಂಶ ಅಂತ ಕೂಡ ತಿಳಿದಿದ್ದೇವೆ. ಈ ರೀತಿಯಾದ ಅನೇಕ ಅನೇಕ ಬ್ರಹ್ಮಾಂಡಗಳು ಈ ಭೌತಿಕ ಸೃಷ್ಟಿಯಲ್ಲಿ ಇದೆ ಅನ್ನೋದನ್ನು ಕೂಡ ನಾವು ತಿಳಿದಿದ್ದೇವೆ. ಆ ಭೌತಿಕ ಸೃಷ್ಟಿಯ ಗಡಿ ಪ್ರದೇಶದಲ್ಲಿ ವಿರಜಾ ನದಿ ಹರಿತಾ ಇದೆ, ಆ ವಿರಜಾ ನದಿಯ ಮತ್ತೊಂದು ಬದಿಯಲ್ಲಿ ಮಾತ್ರ ಆಧ್ಯಾತ್ಮಿಕ ಪ್ರಪಂಚ ಇದೆ ಅನ್ನೋದನ್ನು ಕೂಡ ನಾವು ತಿಳಿದಿದ್ದೇವೆ. ಆದ್ರಿಂದ ಸ್ವರ್ಗಕ್ಕೆ ಮತ್ತೆ ಆ ಒಂದು ಆಧ್ಯಾತ್ಮಿಕ ಪ್ರಪಂಚಕ್ಕೆ, ವೈಕುಂಠ ಲೋಕಗಳಿಗೆ ಅಜಗಜಾಂತರವಾದಂತಹ ವ್ಯತ್ಯಾಸವಿದೆ. ಸೊ ದಯವಿಟ್ಟು ಅನುವಾದವನ್ನ ದಯವಿಟ್ಟು ಯಾರಾದರೂ ಓದಿ, ಅದಾದ್ಮೇಲೆ ಸಣ್ಣ ಹರೇ ಕೃಷ್ಣ ಪ್ರಭುಜಿ. ಅನುವಾದ: ಇತ್ತ ಶ್ರೀರಾಮನು ಚಿತ್ರಕೂಟಕ್ಕೆ ಹೊರಡಲು ಅತ್ತ ರಾಜನಾದ ದಶರಥನು ಪುತ್ರ ಶೋಕದಿಂದ ಹೊರಗಿ ಮಗನಾದ ರಾಮನನ್ನು ನೆನೆದು ಅಲುಬುತ್ತ ಸ್ವರ್ಗಸ್ಥನಾದನು. ಧನ್ಯವಾದಗಳು. ಧನ್ಯವಾದಗಳು. ಸೊ ಸ್ವರ್ಗಸ್ಥನಾದನು. ಸೊ ಇವಾಗ ಮುಖ್ಯವಾದ ವಿಷಯ ಹೇಳ್ತಾ ಇದ್ದಾರೆ. ಹಿಂದಿನ ಶ್ಲೋಕದಲ್ಲಿ ಶ್ರೀರಾಮಚಂದ್ರನಿಗೆ ಲಕ್ಷ್ಮಣ ಮಾಡಿದ ಸೇವೆಯನ್ನು ಹೇಳಿ ಈ ಶ್ಲೋಕದಲ್ಲಿ, ಈ ಶ್ಲೋಕದಿಂದ ಮುಂದೆ ಭರತನ ಗುಣ ಪ್ರಶಂಸೆಗಾಗಿ
ಅಯೋಧ್ಯಾಕಾಂಡದ ಉತ್ತರ ಭಾಗದ ಕಥೆಯು ಆರಂಭಿಸಲ್ಪಡುತ್ತಿದೆ. ಇಲ್ಲಿಯವರೆಗೆ ಲಕ್ಷ್ಮಣ ಯಾವ ಯಾವ ಸೇವೆಗಳನ್ನು ಮಾಡಿದ, ವಿಶೇಷವಾಗಿ ಹಿಂದಿನ ಶ್ಲೋಕದಲ್ಲಿ ಭವಾಂಸ್ತು ಸಹ ವೈದೇಹ್ಯ ಗಿರಿಸಾನುಷು ರಂಸ್ಯತೆ ಅಹಂ ಸರ್ವಂ ಕರಿಷ್ಯಾಮಿ ಜಾಗೃತ ಸ್ವಪತಷ್ಟತೆ, ಲಕ್ಷ್ಮಣನ ಮನೋಭಾವನೆ ಹೇಗಿತ್ತು, ಎಲ್ಲ ಸೇವೆಯನ್ನು ನಾನೇ ಮಾಡ್ತೇನೆ, ಅದರಿಂದ ದಾಸ್ಯರಸದ ಒಂದು ಜ್ವಲಂತ ಉದಾಹರಣೆಯಾಗಿ ಲಕ್ಷ್ಮಣ ಎಲ್ಲ ಸೇವೆಗಳನ್ನು ಮಾಡ್ತಾನೆ. ಇದಕ್ಕೆ ಮೇಲೆ, ಇದಕ್ಕೆ ಮುಂದೆ, ಇನ್ನು ಮುಂದೆ ಭರತನ ವಿಶೇಷವಾದಂತಹ ಗುಣಗಳ ಪ್ರಶಂಸೆಯನ್ನು ಮಾಡೋದಕ್ಕೋಸ್ಕರ ಇಲ್ಲಿಂದ ಮುಂದಕ್ಕೆ ಅಯೋಧ್ಯಾಕಾಂಡದ ಉತ್ತರ ಭಾಗದ ಕಥೆಯನ್ನು ಇಲ್ಲಿ ಹೇಳೋದಕ್ಕೆ ಆರಂಭಿಸ್ತಾ ಇದ್ದಾರೆ. ಸೊ ಎರಡರ ಮಧ್ಯದಲ್ಲಿ ಯಾವ ಒಂದು ಘಟನೆ ಆಯಿತು ಅಂತ ಹೇಳಿದ್ರೆ ದಶರಥನ ಪ್ರಸ್ಥಾನ. ಸೊ ಲಕ್ಷ್ಮಣ ಸೇವೆ ಮಾಡ್ತಾ ಇರ್ತಾನೆ ಚಿತ್ರಕೂಟದಲ್ಲಿ, ಅದಾದ್ಮೇಲೆ ದಶರಥ ತನ್ನ ಸ್ವರ್ಗಕ್ಕೆ ಹೋಗ್ತಾನೆ, ಸ್ವರ್ಗಸ್ಥನಾಗ್ತಾನೆ. ಅದಾದ್ಮೇಲೆ ಭರತ ಅಲ್ಲಿಗೆ ಬಂದು ಎಲ್ಲ ವಿಷಯಗಳನ್ನು ತಿಳಿದುಕೊಂಡು ಅವನು ಚಿತ್ರಕೂಟಕ್ಕೆ ಬರ್ತಾನೆ. ಸೊ ಭರತನ ವಿಶೇಷವಾದಂಥ ಗುಣಗಳನ್ನು ಪ್ರಶಂಸೆ ಮಾಡುವುದನ್ನು ಮುಂದಿನ ಶ್ಲೋಕದಲ್ಲಿ ನಾವು ನೋಡ್ತೇವೆ. ಸೊ ಅದಕ್ಕಿಂತ ಮುಂಚೆ ದಶರಥ ಏನಕ್ಕೆ ಸ್ವರ್ಗಕ್ಕೆ ಹೋಗ್ತಾನೆ ಅನ್ನೋದನ್ನು ಒಂದು ಸಣ್ಣ ಸಣ್ಣದಾಗಿ ಒಂದೇ ಒಂದು ವಾಕ್ಯದಲ್ಲಿ ಹೇಳಿ ಮುಗಿಸ್ಬಿಡ್ತಾರೆ. ಮಗನನ್ನು ಅರೆಗಳಿಗೆಯೂ ಕಾಣದಿದ್ದರೆ ಸಾಯುವುದಾಗಿ ಹಲವು ಸಲ ಹೇಳಿ ಕೈಕೇಯಿಯ ಮನಸ್ಸನ್ನು ಬದಲಿಸಲು ಯತ್ನಿಸಿ ವಿಫಲನಾದ ದೊರೆ ಹಾಗೆಯೇ ಸತ್ಯವಾಗಿ ಪ್ರಾಣ ಬಿಟ್ಟನು. ಅಲ್ಲ, ಎಷ್ಟೊಂದು ಸತಿ ಕೈಕೇಯಿಗೆ ಅವನು ಹೇಳಿದ್ದ, ನಾನು ಒಂದು ಕ್ಷಣ ಕೂಡ ರಾಮಚಂದ್ರನನ್ನು ನೋಡದೆ ಹೋದರೆ ನಾನು ಪ್ರಾಣವನ್ನೇ ಬಿಟ್ಬಿಡ್ತೇನೆ. ಆದರೂ ಕೈಕೇಯಿ ಅದಕ್ಕೆ ಅವಳು ಮನಸ್ಸನ್ನು ಸೋತಲಿಲ್ಲ, ಅಂದರೆ ಅವಳು ಅದಕ್ಕೆ ಹೋಗೂಡ್ಲಿಲ್ಲ ಅದಕ್ಕೆ. ಅದರಿಂದ ಅದಾದ ಮೇಲೆ ದಶರಥ ನಿಜವಾಗ್ಲೂ ಪ್ರಾಣವನ್ನು ಬಿಟ್ಟೇ ಬಿಡ್ತಾನೆ. ಆವಾಗ ರಾಮಚಂದ್ರ ಅವನು ಕಾಡಿಗೆ ಹೊರಡ್ತಾನೆ. 3 ತಿಂಗಳು ಕೂಡ ಆಗಿರಲಿಲ್ಲ, ಯಾಕೆಂದರೆ 3ನೇ ತಿಂಗಳು ಚಿತ್ರಕೂಟದಲ್ಲಿ ಇದ್ದಿದ್ದು. 3 ತಿಂಗಳಾದಮೇಲೆ ಭರತ ಚಿತ್ರಕೂಟಕ್ಕೆ ರಾಮಚಂದ್ರನನ್ನು ಭೇಟಿಯಾಗೋದಕ್ಕೆ ಬರ್ತಾನೆ. ಸೊ 3 ತಿಂಗಳಲ್ಲಿ, ಅದು 3 ತಿಂಗಳ ಒಳಗೇನೆ ದಶರಥ ತನ್ನ ಪ್ರಾಣವನ್ನು ಬಿಟ್ಬಿಡ್ತಾನೆ. ಸೊ ಇದರಿಂದ ನಮ್ಗೇನು ಗೊತ್ತಾಗತ್ತೆ ಅಂದರೆ, ಅವನು ಪ್ರಾಣ ಬಿಟ್ಟಿದ್ರಿಂದ ಅಲ್ಲ, ಆದರೆ ಅವನು ಪ್ರಾಣ ಬಿಟ್ಟು ಸ್ವರ್ಗಸ್ಥನಾಗಿದ್ದರಿಂದ ನಮ್ಗೇನು ಗೊತ್ತಾಗತ್ತೆ ಅಂತ ಹೇಳಿದ್ರೆ, ದಶರಥ ಅವನು ಪರಿಶುದ್ಧ ಭಕ್ತ ಆಗಿರಲಿಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತದೆ. ಹಾಗಾದರೆ ದಶರಥನ ಮನೆಯಲ್ಲಿ ದಶರಥನ ಮಗನಾಗಿ ಶ್ರೀರಾಮಚಂದ್ರ ಹೇಗೆ ಬರೋದಕ್ಕೆ ಸಾಧ್ಯ, ಎಷ್ಟೊಂದು ಜನ ಕೇಳ್ತಾರೆ ಈ ಪ್ರಶ್ನೆಯನ್ನು ಅಲ್ಲ. ಸೊ ರಾಮಾಯಣದಲ್ಲಿ ಎಷ್ಟೊಂದು ಪ್ರಮಾಣಗಳು ಸಿಗತ್ತೆ, ಪ್ರಾಯಶಃ ನಮಗೆ ಈ ದಶರಥ ಶುದ್ಧ ಭಕ್ತ ಅಲ್ಲ ಅಂತ ತೋರಿಸೋದಕ್ಕೆ, ಆದರೂ ಕೂಡ ಎಷ್ಟೊಂದು ಜನ, ಇದು ಬಹಳ ಸರಳವಾದ ಮತ್ತು ಸ್ವಾಭಾವಿಕವಾದಂಥ ಪ್ರಶ್ನೆ. ರಾಮಚಂದ್ರ ಹೇಗ್ತಾನೆ ಆ ಒಂದು ಮನೆತನದಲ್ಲಿ ಹುಟ್ಟೋದಕ್ಕೆ ಸಾಧ್ಯ, ದಶರಥ ಪರಿಶುದ್ಧ ಭಕ್ತನಾಗಿಲ್ಲದೆ ಹೋದರೆ ಅಂತ, ಅದು ಅನ್ನೋದಕ್ಕೆ ಎಷ್ಟೊಂದು ಉತ್ತರಗಳಿದೆ. ದಶರಥ ಪರಿಶುದ್ಧ ಭಕ್ತನಾಗಿಲ್ಲದೆ ಇರಬಹುದು, ಆದರೆ ಅವನ ಪೂರ್ವಜರೆಲ್ಲರೂ ಪರಿಶುದ್ಧ ಭಕ್ತರಾಗಿದ್ದರು. ಇಕ್ಷ್ವಾಕು ವಂಶದಲ್ಲಿ ಬಂದಂತಹ ಪ್ರಾಯಶಃ ಎಲ್ಲ ಮಹಾರಾಜರು ಕೂಡ ಪರಿಶುದ್ಧ ಭಕ್ತರಾಗಿದ್ದರು. ರಘುವಂಶ ಅಂತ ಅದಕ್ಕೆ ಹೇಳೋದು ಏನಕ್ಕೆ ಅಂತ ಹೇಳಿದ್ರೆ, ರಾಜ ರಘು ಬಾಳಿದಂತಹ ವಂಶ ಇಕ್ಷ್ವಾಕು ವಂಶ ಅಂತ ಹೇಳ್ತೇವೆ. ಏಕೆಂದರೆ ಭೂಮಿ ಕಂಡಂತಹ ಸೂರ್ಯವಂಶದಲ್ಲಿ ಬಂದಂತಹ ಭೂಮಿಯ ಮೇಲೆ ಇದ್ದಂತಹ ಮೊದಲನೆಯ ರಾಜ ಇಕ್ಷ್ವಾಕು, ಅವನ ಬಗ್ಗೆ ಭಗವದ್ಗೀತೆಯಲ್ಲಿ ಕೃಷ್ಣ ಕೂಡ ಹೇಳ್ತಾನೆ. ಇವರೆಲ್ಲರೂ ಪರಿಶುದ್ಧ ಭಕ್ತರಾಗಿದ್ದರು, ಸೂರ್ಯವಂಶದಲ್ಲಿ ಎಲ್ಲ ಪರಿಶುದ್ಧ ಭಕ್ತರಾಗಿದ್ದರು. ದಶರಥ ಮಾತ್ರ ಅವನು ಕರ್ಮ ಮಿಶ್ರ ಭಕ್ತನಾಗಿದ್ದ, ಆದ್ದರಿಂದ ಅವನು ಸ್ವರ್ಗಕ್ಕೆ ಹೋಗಿದನು. ಅದರಿಂದ ಇಲ್ಲಿ ಅದು ಒಂದು ಕಾರಣ. ಮತ್ತೊಂದು ಕಾರಣ ಅಲ್ಲಿ ಅದರಿಂದ ಸ್ವರ್ಗ ಅವನು ಸ್ವರ್ಗಕ್ಕೆ ಹೋಗಿದ್ದಂತಹ ಮತ್ತೊಂದು ಕಾರಣ ಏನು ಅಂತ ಹೇಳಿದ್ರೆ, ಅವನು ಅವನಿಗೆ ರಾಮಚಂದ್ರನಲ್ಲಿ ಅತಿಯಾದಂತಹ ಪ್ರೀತಿ ಇತ್ತೇ ಹೊರತು ಅವನಿಗೆ ಪರಿಶುದ್ಧವಾದಂತಹ ಅಂದರೆ ಮಮಕಾರ ಏನಿತ್ತು, ಮಮಕಾರ ಇತ್ತು ಅಷ್ಟೇನೆ ರಾಮಚಂದ್ರನಲ್ಲಿ, ಆದರೆ ಪರಿಶುದ್ಧವಾದಂತಹ ಭಕ್ತಿ ಅನ್ನೋದೇನಿದೆ, ಯಾವ ಭಕ್ತಿಯನ್ನ ಪ್ರಾಯಶಃ ನಾವು ನಂದ ಮತ್ತೆ ಯಶೋಧೆಯರಲ್ಲಿ ನಾವು ನೋಡ್ತೇವೆ, ವಸುದೇವ ಮತ್ತೆ ದೇವಕಿಯರಲ್ಲಿ ನಾವು ನೋಡ್ತೇವೆ, ಆ ರೀತಿಯಾದಂತಹ ಭಕ್ತಿ ದಶರಥನಲ್ಲಿ ಇರಲಿಲ್ಲ. ಅವನು ರಾಮಚಂದ್ರನನ್ನ ತನ್ನ ಪುತ್ರನಾಗಿ ಹೆಚ್ಚು ಪ್ರೀತಿ ಮಾಡ್ತಾ ಇದ್ದಾನೆ ಹೊರತು, ನನ್ನ ಮಗ ಅಂತ ಹೆಚ್ಚು ಪ್ರೀತಿ ಮಾಡ್ತಾ ಇದ್ದಾನೆ ಹೊರತು ಅವನಿಗೆ ಅವನು ಭಗವಂತ ಅನ್ನೋದರ ಅರಿವು ಇರಲಿಲ್ಲ. ಇವಾಗ ನೀವು ಒಂದು ಪ್ರಶ್ನೆಯನ್ನು ಕೇಳ್ತೀರಾ, ಪ್ರಾಯಶಃ ನಂದ ಮತ್ತು ಯಶೋಧೆಯರಿಗೆ ಕೂಡ ಆ ರೀತಿಯಾದಂತಹ ಅರಿವು ಇರಲಿಲ್ವೇನೋ ಅಂತ ನೀವು ಒಂದು ಪ್ರಶ್ನೆಯನ್ನು ಕೇಳ್ತೀರಾ ಅಲ್ಲ. ಯಾಕೆಂದ್ರೆ ನಾವು ನೋಡಬೇಕಾದ್ರೆ ನಂದ ಮತ್ತು ಯಶೋಧೆಯರು ಕೂಡ ಕೃಷ್ಣನನ್ನ ತಮ್ಮ ಪುತ್ರನನ್ನಾಗಿ ಅವರು ಕಾಣ್ತಾ ಇದ್ರು, ಆದರೆ ಅಲ್ಲಿ ಇರುವಂತಹ ವಿಷಯ ಅದು ಅಲ್ಲ. ಇಲ್ಲಿ ನಾವೊಂದು ಬಹಳ ಮುಖ್ಯವಾದಂತಹ ವಿಷಯವನ್ನು ಅರ್ಥ ಮಾಡ್ಕೋಬೇಕು. ಏನು ಅಂತ ಹೇಳಿದ್ರೆ, ವೃಂದಾವನದಲ್ಲಿ ಎಷ್ಟೊಂದು ಜನ ಕೇಳ್ತಾರೆ, ವೃಂದಾವನದಲ್ಲಿ ಐಶ್ವರ್ಯ ರಸ ಇದೆಯೋ ಅಥವಾ ಮಾಧುರ್ಯ ರಸ ಇದೆಯೋ ಅಂತ ಎಷ್ಟೊಂದು ಜನ ಕೇಳ್ತಾರೆ. ಐಶ್ವರ್ಯ ಅನ್ನೋದು ಇಲ್ವೇ ಇಲ್ವಾ ವೃಂದಾವನದಲ್ಲಿ, ಕೇವಲ ಮಾಧುರ್ಯ ರಸ ಮಾತ್ರ ಇದೆಯಾ ಅಂತ ಕೇಳಿದ್ರೆ,
ಅದು ತಪ್ಪಾದಂತಹ ವಾಕ್ಯ. ಬೃಂದಾವನದಲ್ಲಿ ಐಶ್ವರ್ಯ ಇದೆಯಾ ಇಲ್ವಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಐಶ್ವರ್ಯ ಇದ್ದೇ ಇದೆ. ಆದರೆ ಆ ಐಶ್ವರ್ಯ ಹೇಗಿದೆ ಅಂತ ಹೇಳಿದ್ರೆ, ಒಬ್ಬ ವರಿಷ್ಠ ಭಕ್ತರು ಇಸ್ಕಾನ್ ಸಂಸ್ಥೆಯಲ್ಲಿ ಬಲರಾಮ್ ಶಕ್ತಿಪ್ರು ಅಂತ ಬಹಳ ಚೆನ್ನಾಗಿ ಇದನ್ನು ವಿವರಿಸ್ತಾರೆ. ಐಶ್ವರ್ಯ ಬೃಂದಾವನದಲ್ಲಿ ಹೇಗಿದೆ ಅಂತ ಹೇಳಿದ್ರೆ, ಇವಾಗ ನೀವು ಒಂದು ಬಿಲ್ಡಿಂಗ್ನ ಕಟ್ಟಬೇಕಾದ್ರೆ, ಒಂದು ಕಟ್ಟಡವನ್ನ ಕಟ್ಟಬೇಕಾದ್ರೆ ಅದರ ಅಡಿಪಾಯ ಏನಿದೆ ಅದು ಬಹಳ ಸ್ಟ್ರಾಂಗ್ ಆಗಿರಬೇಕು. ಒಂದು ಬಹಳ ದೊಡ್ಡ ಒಂದು 20 ಮಹಡಿಯ ಒಂದು ಬಿಲ್ಡಿಂಗ್ನ ಕಟ್ಟಬೇಕು ಅಂತ ಇಟ್ಕೊಳ್ಳಿ, ಅದಕ್ಕೆ ಫೌಂಡೇಶನ್ ಅನ್ನೇ ಕಟ್ಟಬೇಕಾದ್ರೆ, ಫೌಂಡೇಶನ್ ನ ಸರಿಯಾಗಿ ಸರಿ ಮಾಡ್ಕೋಬೇಕಾದ್ರೆ ಎಷ್ಟೊಂದು ತಿಂಗಳು ಕೇವಲ ಫೌಂಡೇಶನ್ ಅನ್ನೇ ಕಟ್ತಾರೆ. ಅದಕ್ಕೆ ಏನಕ್ಕೆ ಅಂತ ಹೇಳಿದ್ರೆ, ಅದರ ಮೇಲೆ ಆ ಒಂದು 20 ಮಹಡಿಗಳು ನಿಲ್ಲಬೇಕು ಅಂತ ಹೇಳಿದ್ರೆ, ಆ ಎಲ್ಲ 20 ಮಹಡಿಗಳ ಮತ್ತೆ 20 ಮಹಡಿಗಳಲ್ಲಿ ಇರುವಂತಹ ಜನರ ಆ ವೆಯ್ಟ್ ಏನಿದೆ ಅದನ್ನ ಸಹಿಸ್ಕೊಳ್ಬೇಕಂದ್ರೆ ಫೌಂಡೇಶನ್ ಅಷ್ಟು ಸ್ಟ್ರಾಂಗ್ ಆಗಿರಬೇಕು ಅಲ್ವಾ, ಅಷ್ಟು ಬಲಿಷ್ಠವಾಗಿರಬೇಕು ಆ ಒಂದು ಫೌಂಡೇಶನ್ ಅಡಿಪಾಯ. ಆದ್ರಿಂದ ಈ ಆ ಐಶ್ವರ್ಯ ರಸ ಅನ್ನೋದೇನಿದೆ, ಐಶ್ವರ್ಯ ಅನ್ನೋದೇನಿದೆ, ಆ ಐಶ್ವರ್ಯ ಅನ್ನೋದು ಎಲ್ಲ ಬೇರೆ ಎಲ್ಲ ರಸಗಳಿಗೆ ಇರತಕ್ಕಂತ ಅಡಿಪಾಯದ ತರಹ. ಯಾವಾಗ ನಿಜವಾಗ್ಲೂ ಬಿಲ್ಡಿಂಗ್ ಬರುತ್ತೆ, ಇವಾಗ ಫೌಂಡೇಶನ್ ನ ಕಟ್ಟಿ ಆಯ್ತು, ಇವಾಗ ಬಿಲ್ಡಿಂಗ್ನು ಕಟ್ಟಿ ಆಯ್ತು ಅಂತ ಇಟ್ಕೊಳ್ಳಿ, ಬಿಲ್ಡಿಂಗ್ ನ ಕಟ್ಟಾದ ಮೇಲೆ ಫೌಂಡೇಶನ್ ಕಾಣಿಸುತ್ತಾ ನಿಮ್ಗೆ? ಫೌಂಡೇಶನ್ ಕಾಣಿಸೋದಿಲ್ಲ. ಏನಕ್ಕೆ ಅಂದ್ರೆ, ಅದರ ಮೇಲೆ ಬಿಲ್ಡಿಂಗ್ ಏನಿದೆ ಅದನ್ನ ಮಾತ್ರ ನಾವು ನೋಡ್ಬೋದೇ ಹೊರತು ಅದ್ರ ಕೆಳಗಡೆ ಫೌಂಡೇಶನ್ ಏನಿದೆ ಅದನ್ನ ನಾವು ನೋಡೋದಕ್ಕೆ ಸಾಧ್ಯವಾಗೋದಿಲ್ಲ. ಅದೇ ರೀತಿಯಲ್ಲಿ ನಾವು ಇಲ್ಲಿ ಕೂಡ ನಾವು ಅರ್ಥ ಮಾಡ್ಕೋಬೇಕು. ಏನಂತ ಹೇಳಿದ್ರೆ, ಬೃಂದಾವನದಲ್ಲಿ ಐಶ್ವರ್ಯ ಅನ್ನೋದೇ ಅಡಿಪಾಯ ಇದೆ. ಆದ್ರಿಂದಲೇ ಗೋಪಿಕಾಸ್ತ್ರೀಯರೆಲ್ಲರೂ ತಮ್ಮ ಪ್ರಾರ್ಥನೆಗಳಲ್ಲಿ ಅಷ್ಟು ಉತ್ಕೃಷ್ಟವಾದಂತಹ ತತ್ವಗಳನ್ನ, ಉತ್ಕೃಷ್ಟವಾದಂತಹ ಸಿದ್ಧಾಂತವನ್ನ, ದರ್ಶನವನ್ನ ಮಾತಾಡ್ತಾರೆ. ಅದರಿಂದ ನಮ್ಗೇನ್ ಗೊತ್ತಾಗತ್ತೆ ಅಂತ ಹೇಳಿದ್ರೆ, ಬೃಂದಾವನದಲ್ಲಿ ಖಂಡಿತವಾಗ್ಲೂ ಐಶ್ವರ್ಯ ಇದೆ. ಆದ್ರೆ ಐಶ್ವರ್ಯದ ಮೇಲೆ ಮಾಧುರ್ಯ ಅನ್ನೋದು ಪೂರ್ತಿ ಕವರ್ ಆಗಿರೋದ್ರಿಂದ ಐಶ್ವರ್ಯ ಇಲ್ಲದೆ ಇರೋ ತರಹ ನಮ್ಗೆ ಕಾಣಿಸುತ್ತೆ ಅಷ್ಟೇನೆ. ಆದ್ರೆ ಐಶ್ವರ್ಯ ಅಲ್ಲಿ ಖಂಡಿತವಾಗ್ಲೂ ಇದೆ. ಅದರಿಂದ ನಂದ ಮತ್ತೆ ಯಶೋಧೆಯರಿಗೆ ಕೃಷ್ಣನ ಸ್ಥಾನ ಏನಿದೆ, ಕೃಷ್ಣನ ಯಾವ ಒಂದು ಸರ್ವೋಚ್ಚವಾದಂತಹ ಸ್ಥಾನ ಏನಿದೆ ಅದ್ರ ಬಗ್ಗೆ ಅರಿವು ಇದೆಯೋ ಇಲ್ವೋ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅರಿವಿದೆ. ಆದರೆ ಆ ಅರಿವಿನ ಮೇಲೆ ಅವರ ಪ್ರೀತಿ ಏನಿದೆ, ಅದು ಅವರ ಮಾಧುರ್ಯದ ಪ್ರೀತಿ ಏನಿದೆ, ಆ ಮಾಧುರ್ಯ ಆ ಐಶ್ವರ್ಯವನ್ನ ಕವರ್ ಅಂದ್ರೆ ಆವರಿಸ್ಕೊಂಡು ಬಿಟ್ಟಿದೆ. ಅದು ನಿಜವಾದಂತಹ ಅರ್ಥ. ಆದ್ರೆ ಇಲ್ಲಿ ಇಲ್ಲಿ ರಾಮಾಯಣದಲ್ಲಿ ನಾವು ನೋಡ್ಬೇಕಂದ್ರೆ, ದಶರಥನಿಗೆ ರಾಮಚಂದ್ರನ ಬಗ್ಗೆ ಆ ರೀತಿಯಾದಂತಹ ಸೈದ್ಧಾಂತಿಕವಾದಂತಹ ಸ್ಥಾನದ ಅರಿವೇ ಇಲ್ಲ. ಅದರಿಂದಲೇ ಯಾವಾಗ ವಿಶ್ವಾಮಿತ್ರರು ಬರ್ತಾರೆ ರಾಮಚಂದ್ರನನ್ನ ಕರ್ಕೊಂಡು ಹೋಗೋದಕ್ಕೆ, ಆವಾಗ ದಶರಥ ಬಹಳ ಹಿಂದೆ ಮುಂದೆ ನೋಡ್ತಾನೆ ರಾಮಚಂದ್ರನನ್ನ ಕಳಿಸೋದಕ್ಕೆ. ಆವಾಗ ವಿಶ್ವಾಮಿತ್ರರ ಒಂದು ಶ್ಲೋಕ ಬರ್ತದೆ ಅಲ್ಲಿ, ಅಹಂ ಯಾವುದೋ ಒಂದು ಶ್ಲೋಕ ನೆನಪಿಗೆ ಬರ್ತಾ ಇಲ್ಲ, ಆದ್ರೆ ರಾಮಚಂದ್ರ ಯಾರು ಅನ್ನೋದು ನನಗೆ ಗೊತ್ತಿದೆ ನಿನಗೆ ಗೊತ್ತಿಲ್ಲ ಅಂತ ವಿಶ್ವಾಮಿತ್ರರು ಹೇಳ್ತಾರೆ. ಅದರ ವ್ಯಾಖ್ಯಾನದಲ್ಲಿ ಮತ್ತೆ ಗೋವಿಂದರಾಜರು ಬರೀತಾರೆ, ದಶರಥನಿಗೆ ಏನಕ್ಕೆ ಗೊತ್ತಿಲ್ಲ ಅಂತ ಹೇಳಿದ್ರೆ, ಇಲ್ಲಿಯವರೆಗೆ ರಾಮಚಂದ್ರನನ್ನ ಕೇವಲ ತನ್ನ ಮಗನಾಗೆ ಮಾತ್ರ ನೋಡಿದ್ದಾನೆ ಹೊರತು, ಮಮಕಾರದಿಂದ ಮಾತ್ರ ಅವನನ್ನ ನೋಡಿದ್ದಾನೆ ಹೊರತು ಭಗವಂತ ಎಂಬಂತಹ ಅರಿವು ಅವನಿಗೆ ಇಲ್ಲ ಅಲ್ಲ. ಸೊ ಅದರಿಂದಲೇ ಅವನು ಕರ್ಮಮಿಶ್ರ ಭಕ್ತ. ಸೊ ಕರ್ಮಮಿಶ್ರ ಭಕ್ತ ಅಂತ ಅವನನ್ನು ಕಡೆಗಣಿಸೋದಕ್ಕಾಗೋದಿಲ್ಲ. ಅದರಿಂದ ಇವಾಗ ನಾನು ದಶರಥನನ್ನ ಪೂರ್ತಿ ಎಲ್ಲಿಂದ ಎಲ್ಲಿಗೋ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಅಲ್ಲ, ಆದರೆ ದಶರಥನ ದಶರಥನ ಸ್ಥಾನ ಏನಿದೆ ಅದನ್ನು ನಾವು ಅರ್ಥ ಮಾಡ್ಕೋಬೇಕು ಅಷ್ಟೇನೆ. ದಶರಥನನ್ನ ಕಡೆಗಣಿಸೋದಕ್ಕಾಗೋದಿಲ್ಲ, ಎಷ್ಟೇ ಆದರೂ ರಾಮಚಂದ್ರ ಅವನ ಮಗನಾಗಿಯೇ ಹುಟ್ಟಿದ್ದಾನೆ. ಅದರಿಂದ ನಾವೇನು ಅರ್ಥ ಮಾಡ್ಕೋಬಹುದು ಅಂತ ಹೇಳಿದ್ರೆ, ಇಲ್ಲಿ ದಶರಥ ಸ್ವರ್ಗಕ್ಕೆ ಹೋದನು. ಏನಕ್ಕೆ ಅಂತ ಹೇಳಿದ್ರೆ, ಅವನಿಗೆ ರಾಮಚಂದ್ರನಲ್ಲಿ ಕೇವಲ ಮಮಕಾರ ಇತ್ತೇ ಹೊರತು ಅವನ ಮೇಲೆ ನಿಜವಾದಂತಹ ಭಕ್ತಿಯ ಸೈದ್ಧಾಂತಿಕ ಒಂದು ಸೈದ್ಧಾಂತಿಕವಾದಂತಹ ವಿಚಾರ ಏನಿತ್ತು ಅವನಿಗೆ ಅದರ ಬಗ್ಗೆ ಅರಿವು ಇರಲಿಲ್ಲ ಅನ್ನೋದನ್ನ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು ಅಷ್ಟೇ. ಸೊ ಈ ಎರಡು ಶ್ಲೋಕಗಳನ್ನ ನಾವು ಇವತ್ತು ಚರ್ಚೆ ಮಾಡಿದ್ವಿ. 3 ಶ್ಲೋಕಗಳನ್ನ ಮೊದಲು 2 ಶ್ಲೋಕಗಳು ಏನಿತ್ತು, ಆ 2 ಶ್ಲೋಕಗಳು ಚಿತ್ರಕೂಟದ ಮಹಿಮೆಯ ಬಗ್ಗೆ ಮಾತಾಡ್ತಾರೆ. ಅದಾದ ಮೇಲೆ 3ನೇ ಶ್ಲೋಕದಲ್ಲಿ ವಿಶೇಷವಾಗಿ ದಶರಥನ ಪ್ರಸ್ಥಾನದ ಬಗ್ಗೆ ಇಲ್ಲಿ ನಾರದರು ವಾಲ್ಮೀಕಿ ಮುನಿಗಳಿಗೆ ವಿವರಿಸ್ತಾರೆ. ಬರುವ ಮಂಗಳವಾರ ಮತ್ತೆ ಭೇಟಿಯಾಗಿ ನಾವು ನಮ್ಮ ಚರ್ಚೆಯನ್ನು ಮುಂದುವರಿಸ್ತೇವೆ. ಎಲ್ಲರಿಗೂ ಬಹಳ ಧನ್ಯವಾದಗಳು ಯಾರ್ಯಾರು ಸೇರಿದ್ದೀರಾ ಇವತ್ತು. ಯದ್ಯಪಿ ನಾಳೆ ಸೇರಬೇಕಾಗಿತ್ತು ನಾವು, ಆದರೂ ಇವತ್ತು ಸೇರಿದ್ದಕ್ಕೂ ಎಷ್ಟೊಂದು ಜನ ಬಂದಿದ್ದೀರಾ, ಎಲ್ಲರಿಗೂ ಬಹಳ ಧನ್ಯವಾದಗಳು. ಯಾವುದಾದ್ರೂ ಪ್ರಶ್ನೆ ಅಥವಾ ಟೀಕೆ ಟಿಪ್ಪಣಿ ಇದ್ರೆ ಇವಾಗ ಮಾಡ್ಬೋದು, ಇಲ್ಲವಾದಲ್ಲಿ ನಾವು ಮತ್ತೆ ಮಂಗಳವಾರ ಸೇರ್ತೇವೆ. ಧನ್ಯವಾದಗಳು. ಹರೇ ಕೃಷ್ಣ. ಓಕೆ, ಧನ್ಯವಾದಗಳು. ನಾವು ಮತ್ತೆ ಮಂಗಳವಾರ ಸೇರಿ ನಮ್ಮ
ಚರ್ಚೆಯನ್ನು ಮುಂದುವರಿಸೋಣ. ಎಲ್ಲರಿಗೆ ಬಹಳ ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಶ್ರೀಮದ್ ವಾಲ್ಮೀಕಿ ಹರೇ ರಾಮಾಯಣ. ಜಯ ಶ್ರೀ ಕೃಷ್ಣ ಪ್ರಭು. ದಂಡವತ್ ಪ್ರಣಾಮ್ಸ್.